Yes, welcome to Han Academy and welcome to my class. Welcome, Madam Chaitanya Ma'am. ಹುಡುಗರು ಇನ್ನ ಎಲ್ಲ ಜಾಯ್ನ್ ಆಗಿಲ್ಲ. ಸುಷ್ಮಾ ರವಿ ಅವ್ರು ಕೂಡ ಜಾಯ್ನ್ ಆದ್ರು, ವೆಲ್ಕಮ್ ಮೇಡಮ್. ಸೊ ರೇಣುಕಾ ಕಾಶೆಟ್ಟಿ ಅವ್ರು ಕೂಡ ಜಾಯ್ನ್ ಆದ್ರು, ಹಬಿ ಅವ್ರು ಕೂಡ ಜಾಯ್ನ್ ಆದ್ರು. ಸೊ ವೆಲ್ಕಮ್ ಮೇಡಮ್. ಮೋನಿಕಾ ಅವ್ರು ಕೂಡ ಜಾಯ್ನ್ ಆದ್ರು, ವೆಲ್ಕಮ್. ಸೊ ನಂದನ್ ಸರ್ ಜಾಯ್ನ್ ಆಗ್ತಾರೆ ಇವಾಗ. ಎಸ್, ವಿ ಆರ್ ವೈಟಿಂಗ್ ಫಾರ್ ಅನ್ ಎಜುಕೇಟರ್. ನಮ್ಮ ನಿಮ್ಮೆಲ್ಲರ ಗೊತ್ತಿರುವಂತಹ ಎಜುಕೇಟರು ಎಸ್ ನನ್ನ ಸರ್ ಜಾಯ್ನ್ ಆದ್ರು, ವೆಲ್ಕಮ್ ಸರ್. ವಿಡಿಯೋ ಬರ್ತಿಲ್ಲ ನೋಡಿ ಸರ್. ಎಸ್ ವೆಲ್ಕಮ್ ಟು ಹನ್ ಅಕಾಡೆಮಿ ಅಂಡ್ ವೆಲ್ಕಮ್ ಟು ಮೈ ಕ್ಲಾಸ್. ಎಸ್ ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್, ಒನ್ ಸೆಕೆಂಡ್, ಇನ್ನೊಂದು ಲೈಟ್ ಆನ್ ಮಾಡ್ತೀನಿ. ಓಕೆ ಓಕೆ. ಸೊ ವಿದ್ಯಾರ್ಥಿಗಳು ಥಮ್ಸ್ ಅಪ್ ಮಾಡಿ, ಅಟೆಂಡ್ ಆಗಿರುವಂತಹ ವಿದ್ಯಾರ್ಥಿಗಳು ಥಮ್ಸ್ ಅಪ್ ಮಾಡಿ ಸರ್. ಸೊ ಆಕ್ಚುಲಿ ನಿಮ್ ಗ್ರೂಪ್ ಅಲ್ಲೂ ಹಾಕಿದ್ದೆ ಎಲ್ಲ ಐಪಿಎಲ್ ಮ್ಯಾಚ್ ಮ್ಯಾಚ್ ಪ್ರಭಾವ ಯೂಶಲ್ ಆಗಿ ಕಡಿಮೆ ಜಾಯ್ನ್ ಆಗಿದ್ದಾರೆ. ಸೊ ನೋಡ, ವೇಟ್ ಮಾಡೋಣ ಸರ್, ಸ್ಟಾರ್ಟ್ ಮಾಡಿ, ಮೋಸ್ಟ್ಲಿ ಬರ್ತಾರೆ ಅಂತ ಕಾಣುತ್ತೆ. ಎಸ್, ಥ್ಯಾಂಕ್ ಯು ಚೇತನ ಮ್ಯಾಮ್, ಥ್ಯಾಂಕ್ ಯು. ಸೊ ಹ್ಯಾಪಿ ಟು ಸಿ ಯು ಬೋತ್ ಟುಗೆದರ್ ಅಂತ. ಸೊ ಥ್ಯಾಂಕ್ ಯು. ಓಕೆ, ಇವತ್ತಿನ ಸೆಷನ್ ಯೂಶಲ್ ಆಗಿ ಗೊತ್ತಿದೆಯಲ್ಲ, ಎನ್ವಿರಾನ್ಮೆಂಟ್ ಮತ್ತೆ ಕರೆಂಟ್ ಅಫೇರ್ಸ್ ಬಗ್ಗೆ. ನಮ್ಮ ಕರ್ನಾಟಕ ಪಿ ಎಸ್ ಸಿ ಎಕ್ಸಾಮ್ ನಡೆಸುವಂತಹ ಎಕ್ಸಾಮ್ಸ್ ಏನಿದೆ, ಅದು ಎಫ್ ಡಿ ಎ ಇರ್ಬೋದು, ಎಸ್ ಡಿ ಎ ಇರ್ಬೋದು, ಪಿ ಎಸ್ ಐ ಇರ್ಬೋದು, ಪಿ ಸಿ, ಆರ್ ಎಸ್ ಐ, ಗ್ರೂಪ್ ಸಿ, ಇದೆಲ್ಲ ಎಕ್ಸಾಮ್ಗಳು ಕೂಡ ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಕೇಳ್ತಾ ಇರೋದು, ತುಂಬಾ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಎನ್ವಿರಾನ್ಮೆಂಟ್ ಪಾರ್ಟ್ ಇಂದ. ಓಕೆ, ಸೊ ನಿಮ್ಗೆ ಎನ್ವಿರಾನ್ಮೆಂಟ್ ಪಾರ್ಟ್ ಇಂದ ನಾ ಯೂಶಲ್ ಆಗಿ ಯಾವ್ದನ್ನ ಓದ್ಬೇಕು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಅಂಡ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಕಿಂಗ್. ಓಕೆ, ಸೊ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಎಜುಕೇಟರ್ ನಂದನ್ ಸರ್ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ, ಹೇಗೆ ಓದ್ಬೇಕು. ಕರೆಂಟ್ ಅಫೇರ್ಸ್ ಅಂದ್ರೆ ಯಾರು ಕಬ್ಬಿಣದ ಕಡಲೆ ಅಂದ್ಕೊಂಡಿದ್ದೀರಾ, ಅದು ಖಂಡಿತ ಇಲ್ಲ. ಸೊ ಅದು ಹೇಗೆ ಏನು ಅನ್ನೋದನ್ನ ಯೂಶಲ್ ಆಗಿ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋದಾ? ಬ್ಲಾಂಕ್ ಬರುತ್ತೆ. ಹೌದಾ? ಈಗೇನು ಬರೆಯೋದಕ್ಕೆ ಆಪ್ಷನ್ ಗೊತ್ತಾಗ್ತಿಲ್ಲ ಸೆಟ್ಟಿಂಗ್ಸ್ ಅಲ್ಲಿ. ಪರವಾಗಿಲ್ಲ, ನಾನು ಅದನ್ನ ಹಾಗೆ ಮಾತಾಡ್ತೀನಿ. ಓಕೆ, ಇವತ್ತು ಅಟೆಂಡ್ ಆಗಿರುವಂತ ವಿದ್ಯಾರ್ಥಿಗಳು ಬಹುಶಃ ಇಲ್ಲಿ ನಾವು ಎಲ್ಲ ನನಗೆ ಗೊತ್ತಿರುವಂತ ವಿದ್ಯಾರ್ಥಿಗಳೇ, ಕ್ಲಾಸಿಗೆ ಬರುವಂತ ವಿದ್ಯಾರ್ಥಿಗಳು. ಕ್ಲಾಸಸ್ ಅಲ್ಲಿ ಸಾಕಷ್ಟು ಹೇಳಿರ್ತೀನಿ, ಬಟ್ ಅದು ಕೂಡ ಕೆಲವೊಂದು ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಆಗಿ ನಿಮ್ಗೆ ನಾ ಟಿಪ್ಸ್ ಕೊಟ್ಬಿಡ್ತಾ ಇದ್ದೀನಿ. ಓಕೆ, ಅಂದ್ರೆ ಮುಂಬರುವಂತ ಪರೀಕ್ಷೆಗಳಲ್ಲಿ ಕರೆಂಟ್ ಅಫೇರ್ಸ್ ನ ಹೇಗೆ ಓದ್ಬೇಕು ಅಥವಾ ಸೋರ್ಸಸ್ ಯಾವುದು, ಇದ್ರ ಕುರಿತಂತೆ ಓಕೆ ಒಂದು 4-5 ಪಾಯಿಂಟ್ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಬಹಳ ಗಂಭೀರವಾಗಿ ತಗೊಳ್ಳಿ, ಯಾಕೆ ಅಂತಂದ್ರೆ ಯಾರು ಕೂಡ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕಾಗ್ಲಿ ಅಥವಾ ಸಮಯವನ್ನ ವೇಸ್ಟ್ ಮಾಡ್ಲಿಕ್ಕಾಗ್ಲಿ ಬರೋದಿಲ್ಲ. ಎಲ್ಲರ ಕನಸು ಒಂದೇ ಇರುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲ್ಲಬೇಕು, ಯಶಸ್ಸನ್ನು ಸಾಧಿಸ್ಬೇಕು ಅನ್ನುವಂಥದ್ದು. ಓಕೆ, ಆ ದೃಷ್ಟಿಯಿಂದ ನಿಮ್ಗೆ ಮಾರ್ಕ್ಸ್ ಇಂಪಾರ್ಟೆಂಟ್, ಬಿಕಾಸ್ ನೀವು ಸಮಯವನ್ನು ವೇಸ್ಟ್ ಮಾಡಿ ಏನ್ ಮಾಡ್ತಿದ್ದೀರಾ, ಇಂಟರ್ನೆಟ್ ಚಾರ್ಜಸ್ ಇದ್ದೇ ಇರುತ್ತೆ, ಪ್ಲಸ್ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಇದ್ದೇ ಇರುತ್ತೆ. ಓಕೆ, ಅದೆಲ್ಲದಕ್ಕಿಂತ ಮೌಲ್ಯವಾಗಿರುವಂತದ್ದು ಟೈಮ್. ಟೈಮ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಓಕೆ, ನಿಮ್ಮ ವಯಸ್ಸನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಎನರ್ಜಿಯನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ತಾಳ್ಮೆಯನ್ನ ಇನ್ವೆಸ್ಟ್ ಮಾಡ್ತಿದ್ದೀರಾ,
ಅಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮ ಹೂಡಿಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಓಕೆ, ದ ಇನ್ವೆಸ್ಟ್ಮೆಂಟ್ ಇಸ್ ಟು ಬಿಗ್ ಹಿಯರ್ ಅಲ್ವಾ. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಯಶಸ್ಸು ಗಳಿಸಿಲ್ಲ ಅಂದ್ರೆ ಬಹಳ ಕಷ್ಟ. ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಆಕಾಂಕ್ಷೆಗಳು ಅಂತೇಳಿ 23 lakhs ಇದೆ, 23 lakh ಜನ ಇದಾರೆ. ಓಕೆ, ಅದ್ರಲ್ಲಿ ಸೀರಿಯಸ್ ಆಗಿ ಅವ್ರು ಎಷ್ಟು, ಸೀರಿಯಸ್ ಆಗದೆ ಅವ್ರು ಎಷ್ಟು ಬಿಟ್ಬಿಡಿ. ಟೋಟಲ್ ನಂಬರ್ ಆಫ್ ಕಾಂಪಿಟೇಟರ್ಸ್ ಅಂದ್ರೆ ಸ್ಪರ್ಧಾತ್ಮಕ ಆಕಾಂಕ್ಷೆಗಳು 23 lakh ಜನ. ಓಕೆ, ಅದು STA, FTA, PSI, PC ಪರೀಕ್ಷೆ ಯಾವುದೇ ಆಗಿದೆ, ಟೋಟಲ್ 23 lakh ಆಸ್ಪಿರೆಂಟ್ಸ್ ಅನ್ನ ಕಾಣ್ತೀವಿ. 23 lakh ಜನ ಕೂಡ ಅವ್ರ ಎಫರ್ಟ್ಸ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ. ಯಾರಿಗೆ ಯಶಸ್ ಸಿಕ್ಕಿ ಯಾರಿಗೆ ಸಿಕ್ಕಿಲ್ಲ ಅನ್ನೋದು ಇಂಪಾರ್ಟೆಂಟ್. ಸೊ ನಿಮಗೆ ಸಿಗ್ಬೇಕು ಅಂತಂದ್ರೆ ನಿಮ್ಮ ಕಾರ್ಯತಂತ್ರ ಚೆನ್ನಾಗಿರ್ಬೇಕು, ಸ್ಟ್ರಾಟಜಿ ಚೆನ್ನಾಗಿರ್ಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಪರೀಕ್ಷೆ ಅಂತ ತಗೊಳ್ತೀವಿ, FTA, STA ಪರೀಕ್ಷೆ, PC, PSI ಪರೀಕ್ಷೆ ಅಂತ. ಸೊ ಪ್ರಶ್ನೆ ಪತ್ರಿಕೆಯನ್ನ ತೆಗೆದು ಪ್ರಶ್ನೆ ಪತ್ರಿಕೆ, ಬಟ್ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೀನಿ, ಆ ಪ್ರಶ್ನೆ ಪತ್ರಿಕೆಯನ್ನು 2021 FDA ಪೇಪರ್ ಕಂಪೇರ್ ಮಾಡಬೇಡಿ. ಓಕೆ, FDA ಪ್ರಶ್ನೆ ಪತ್ರಿಕೆ ಅದು ಔಟ್ ಆಫ್ ಬಾಕ್ಸ್ ಬಂದಿರುವಂತದ್ದು, ಅಂದ್ರೆ ಅಚಾನಕ್ ಆಗಿ ರಚಿಸಿರುವಂತ ಪ್ರಶ್ನೆ ಪತ್ರಿಕೆ. ಎಸ್, ಎಕ್ಸಾಕ್ಟ್ಲಿ, ಅನ್ಎಕ್ಸ್ಪೆಕ್ಟೆಡ್ ಕ್ವೆಶನ್ ಪೇಪರ್, ಅದನ್ನು ತಾಳೆ ಮಾಡಬೇಡಿ. ಅದು ಬಿಟ್ಟು ನಿಮ್ಗೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಒಂದು ಬುಕ್ ಬರುತ್ತೆ, ಸಕ್ಸಸ್ ಬೂಸ್ಟರ್ ಅಂತ, ನಿಮ್ಮ ಹತ್ರ ಇದೆ ಅಂತ ಭಾವಿಸ್ತೀನಿ. ಸಕ್ಸಸ್ ಬೂಸ್ಟರ್ ಅಥವಾ ಪಾನ್ ಬೂಸ್ಟರ್ ಅಂತ ಬರುತ್ತೆ. ಸೊ ಯಾವುದೇ ಬುಕ್ ಆಗಲಿ ಫಸ್ಟ್ ಪರ್ಚೇಸ್ ಮಾಡಿ, ಅರ್ಥ ಆಗ್ತೀಯಾ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಪರ್ಚೇಸ್ ಮಾಡಿದ್ರೆ 2014 ಮೇಲೆ, 2014 ಮೇಲೆ ಕಂಡಕ್ಟ್ ಆಗಿರುವಂತ ಫಸ್ಟ್ ಎಕ್ಸಾಮ್ಸ್, ಅದು PC, PSI, STA, FTA, KSU, UPSC ಪರೀಕ್ಷೆ ಯಾವುದೇ ಆಗಲಿ, ಸೊ ಇದರಲ್ಲಿ 27-28%. ಸೊ ಕೆಲವು ಬಾರಿ ಅದು 40-50% ಹೋಗಿದ್ದು ಉಂಟು, ಅಷ್ಟು ಅಂದ್ರೆ 40% ವರೆಗೂ ಕರೆಂಟ್ ಅಫೇರ್ಸ್ ಪ್ರಶ್ನೆ ಇರುತ್ತೆ. 40-30% ಕರೆಂಟ್ ಅಫೇರ್ಸ್ ಇಂದಾನೆ ಬರುತ್ತೆ. ಓಕೆ, 40 ಕರೆಂಟ್ ಅಫೇರ್ಸ್ ಅಂತ ತಕ್ಷಣ ಅದು ಕರೆಂಟ್ ಅಫೇರ್ಸ್ ಅಂತಾನೆ ಹೇಳಕ್ಕಾಗಲ್ಲ, ಅದರೊಳಗಡೆ ಎನ್ವಿರಾನ್ಮೆಂಟ್ ಇರುತ್ತೆ, ಅದರೊಳಗಡೆ ಪಾಲಿಟಿ ಇರುತ್ತೆ, ಅದರೊಳಗಡೆ ಜಿಯೋಗ್ರಫಿ ಇರುತ್ತೆ, ಅದರೊಳಗಡೆ ಎಕಾನಮಿ ಇರುತ್ತೆ. ಸೊ ಇಂಥ ಪ್ರಶ್ನೆಯಿಂದ ಇದೇ ಕರೆಂಟ್ ಅಫೇರ್ಸ್ ಅಂತ ಪರಿಗಣಿಸೋದು ಬಹಳ ಕಷ್ಟ. ಯಾವುದೇ ವಿಷಯದ ಅಪ್ಲಿಕೇಶನ್ ಅನ್ನ ಅಥವಾ ಯಾವುದೇ ವಿಷಯದ ಬೆಳವಣಿಗೆಯನ್ನು ನಾವು ಕರೆಂಟ್ ಅಫೇರ್ಸ್ ಅಂತ ಕರಿಬೋದು. ಅರ್ಥ ಆಗ್ತಿದೆಯಾ? ಇದು ನನ್ನ ಅನಾಲಿಸಿಸ್. 2014 ನಂತರ ಈ 6 ವರ್ಷಗಳಲ್ಲಿ ಕಂಡಕ್ಟ್ ಆಗಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತುಲನೆ ಮಾಡ್ತಾ ಬಂದ ಒಂದು ನಮಗೆ ಗಮನಿಸೋದೇನು, 27-28% ನಿಖರವಾಗಿ ಎಕ್ಸಾಕ್ಟ್ ಆಗಿ ಕರೆಂಟ್ ಅಫೇರ್ಸ್ ಪ್ರಶ್ನೆ ಬಂದೇ ಬರುತ್ತೆ. ಸೊ ಅದು 40-50% ಹೋದಂತ ಸಂದರ್ಭಗಳು ಹೆಚ್ಚಿವೆ. ಹಂಗಾಗಿ ಕರೆಂಟ್ ಅಫೇರ್ಸ್ ನೆಗ್ಲೆಕ್ಟ್ ಮಾಡಬಹುದು. ಓಕೆ, ಇದು ನನ್ನ ಎರಡನೇ ಪಾಯಿಂಟ್. ಅಂದ್ರೆ ನೀವು ಇಷ್ಟು ದೊಡ್ಡ ಮೊತ್ತದ ಹೂಡಿಕೆಯನ್ನ ಮಾಡ್ತಾ ಇದ್ದೀರಾ, ಹಣದ ಹೂಡಿಕೆ, ಸಮಯದ ಹೂಡಿಕೆ, ವಯಸ್ಸಿನ ಹೂಡಿಕೆ, ತಾಳ್ಮೆಯ ಹೂಡಿಕೆ, ಓಕೆ, ಹುಮ್ಮಸ್ಸಿನ ಹೂಡಿಕೆ. ಸೊ ಹೂಡಿಕೆಗಳಲ್ಲಿ ಬಹಳ ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸಕ್ಸಸ್ ಇಲ್ದಲೆ ವಾಪಸ್ ಹೋಗ್ಬೇಡಿ. ನಾನು ಇದನ್ನ ಬಹಳ ಒತ್ತಿ ಒತ್ತಿ ಹೇಳ್ತೇನೆ. ಓಕೆ, ಮತ್ತೆ ಈ ಟೈಮು, ಈ ಎನರ್ಜಿ, ಈ ಪೇಷನ್ಸು ಈ ಕಾಲಮಾನದಲ್ಲಿ ಮಾತ್ರ ಬರುತ್ತೆ. ಈಗ 10 ವರ್ಷದ ಆಚೆಗೆ ಈ ಇಂಟ್ರೆಸ್ಟ್ ನಮ್ಗಿರಲ್ಲ, ಓದುವಂತ ತಾಳ್ಮೆ ನಮ್ಮಲ್ಲಿರಲ್ಲ. ಓಕೆ, ಆಲ್ರೆಡಿ ನಮ್ಮ ಮಕ್ಕಳು ಬಂದು ಓದ್ತಿರ್ತವೆ. ಆದ್ರಿಂದ ಈ ಸಮಯವನ್ನು ದಯವಿಟ್ಟು ಇನ್ವೆಸ್ಟ್ ಮಾಡ್ತಿದ್ರೆ ತುಂಬಾ ಸೀರಿಯಸ್ ಆಗಿ ಇನ್ವೆಸ್ಟ್ ಮಾಡಿ ಮತ್ತು ಯಶಸ್ಸಿಲ್ದಲೆ ವಾಪಸ್ ಹೋಗ್ಬೇಡಿ. ಓಕೆ, ಇದು ಬಜೆಟ್ ಇನ್ ಪರ್ಟಿಕ್ಯುಲರ್. ಓಕೆ, ಇದರಲ್ಲಿ ಕರೆಂಟ್ ಅಫೇರ್ಸ್ ಸೊ ಈ ಯಶಸ್ಸು ನಿಮ್ಗೆ ಸಿಗ್ಬೇಕು ಅಂತಂದ್ರೆ ಕರೆಂಟ್ ಅಫೇರ್ಸ್ ಅನ್ನು ಎಷ್ಟರ ಮಟ್ಟಿಗೆ ನೀವು ಸೀರಿಯಸ್ ಆಗಿ ತಗೋಬೇಕು, ಮತ್ತು ಅದನ್ನು ಓದುವಂತ ರೀತಿ ಹೇಗಿರಬೇಕು, ಮತ್ತು ಅದಕ್ಕೆ ಸಂಪನ್ಮೂಲಗಳು ಯಾವ್ಯಾವ, ಇದು ನಾನು ಕ್ವೆಶ್ಚನ್ ಮೂಲಕ ಹೋಗ್ತೇನೆ. ಸೊ ಅಂದ್ರೆ ಇವಾಗ ನಂದನ್ ಸರ್ ಹೇಳೋ ಪ್ರಕಾರ ಕರೆಂಟ್ ಅಫೇರ್ಸ್ ನ ಓದಿದ್ರೆ ಒಂದ್ ಪೇಪರ್ 100 marks ಇದೆ ಅಂದ್ರೆ 50 marks ಅದರಿಂದಾನೆ ಬರುತ್ತೆ ಅನ್ನೋದು ಏನು ವಿಥೌಟ್ ಪ್ರೂಫ್ ಏನು ಕೊಡದೇನೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಸರ್ ಏನಂದ್ರೆ ಈಗ ನಮ್ಮನ್ನ ನೋಡಿದಾಗ ಸರ್ 27-28 ಕ್ವೆಶ್ಚನ್ಸ್ ಕಡಾಖಂಡಿತವಾಗಿ ಬರುತ್ತೆ. 27-28% ಕಡಾಖಂಡಿತವಾಗಿ ಬರುತ್ತೆ. ಸೊ ಕೆಲವು ಬಾರಿ ಅದು 40-50 ಕ್ವೆಶ್ಚನ್ಸ್ ಅಲ್ಲಿವರೆಗೆ ಹೋಗಿದ್ದು ಕೂಡ ಉದಾಹರಣೆಗಳು ಬಹಳ ಉಂಟು. ಹೌದು, ಬಟ್ ಎಕ್ಸೆಪ್ಟ್ FTA 2021 ಪೇಪರ್, ಈಗ ಅದನ್ನ ಬೆಂಚ್ ಮಾರ್ಕ್ ಆಗಿ ಇಟ್ಕೊಂಡು ನಾವು ಮಾತಾಡ್ಲಿಕ್ಕೆ ಆಗಲ್ಲ. ಸೊ ಅದು ಇವಾಗ ಅದು ಹೇಗಿದೆ ಅಂತಂದ್ರೆ ಎವ್ರಿಡೇ ಇಸ್ ನಾಟ್ ಸಂಡೇ ಅನ್ನೋ ತರ ಆಯ್ತು. ಹೌದೌದು, ಅದು ಬೇಕು ಬೇಕು ಅಂತಾನೆ ಆ ರೀತಿ ಪ್ರಶ್ನೆ ಪತ್ರಿಕೆ ಮಾಡಿದ್ರೆ ನಾವು ಗೊತ್ತಿಲ್ಲ, ಯಾಕಂದ್ರೆ ಲೀಕ್ ಆಗೋಗಿತ್ತು, ಅದಕ್ಕೆ ಹುಡುಗರು ಅಂತಾನೆ ಮಾಡಿದ್ರೆ ನಾವು ಗೊತ್ತಿಲ್ಲ. ಅದಿರ್ಲಿ, ನಾವು ಚರ್ಚೆ ಮಾಡೋದಕ್ಕಿಂತ ಮುಂದಕ್ಕೆ ನಾವು ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಸೊ ಇದರಲ್ಲಿ ನಮ್ಮಲ್ಲಿ ಈಗ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಸಂಪನ್ಮೂಲಗಳು ಅಂದ್ರೆ ಮೆಟೀರಿಯಲ್ ಬಹಳ ಕನ್ಫ್ಯೂಷನ್ ಇದೆ ಸರ್.
ಸರ್ ಇವಾಗ ನಮ್ ಹುಡುಗರಿಗೆ ಕನ್ಫ್ಯೂಷನ್ ಇರೋದು ಏನು ಅಂತಂದ್ರೆ ಇವಾಗ ಪಿ ಸಿ ಟು ಡಿ ಸಿ ಪ್ರಿಪೇರ್ ಆಗ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಬಹಳಷ್ಟು ಹುಡುಗರು ಪಿ ಸಿ ಟು ಡಿ ಸಿ ಕಾನ್ಸೆಪ್ಟ್ ಪ್ರಿಪೇರ್ ಆಗ್ತೀವಿ ಸರ್. ಹಾಗಾದ್ರೆ ಪಿ ಸಿ ಲೆವೆಲ್ ಎಸ್ ಬಿ ಐ ಲೆವೆಲ್ ಎಫ್ ಡಿ ಐ ಲೆವೆಲ್ ಪಿ ಎಸ್ ಐ ಲೆವೆಲ್ ಇವ್ರು ಯಾವ ಕರೆಂಟ್ ಅಫೇರ್ಸ್ ನ ಓದ್ಬೇಕು, ಮತ್ತೆ ಕೆ ಎಸ್ ಲೆವೆಲ್ ಗೆ ಓದೋರು ಯಾವ ಕರೆಂಟ್ ಅಫೇರ್ಸ್ ಓದ್ಬೇಕು, ಇಬ್ರಿಗೂ ಒಂದೇ ಆಗುತ್ತಾ ಅನ್ನೋದು ಪ್ರಶ್ನೆ ಎಲ್ಲರಲ್ಲೂ ತಲೆಯಲ್ಲಿ ಇರುತ್ತೆ ಅನ್ಸುತ್ತೆ ನನ್ಗೆ ಅನ್ಕೊಂಡಿದೀನಿ. ಸೊ ಇದಕ್ಕೆ ನಿಮ್ಮ ಉತ್ತರ ಅದ್ರ ಪ್ರಕಾರನೇ ಹೋಗ್ಲಿ. ಓಕೆ ಸರ್, ಮೊದಲನೇ ಕ್ಲಾರಿಫಿಕೇಶನ್ ಏನಂತಂದ್ರೆ ಕರೆಕ್ಟ್ ಎರಡು ಕಾನ್ಸೆಪ್ಟ್ ಅನ್ನ ನಾವು ನೋಡ್ತೀವಿ. ಅಂದ್ರೆ ಒಂದು ವೆರಿಫೈಡ್ ಇನ್ಫಾರ್ಮೇಶನ್, ಮತ್ತೊಂದು ವೆರಿಫೈಡ್ ಆಗಿದ್ದಿರೋ ಇನ್ಫಾರ್ಮೇಶನ್. ಇವತ್ತು ಟೆಲಿಗ್ರಾಮ್ಸ್ ಅಲ್ಲಿ ಏನಾಗ್ತಾ ಇದೆ, ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಫ್ಲೋ ಇದೆ. ಸೊ ಟೆನ್ ಕರೆಂಟ್ ಅಫೇರ್ಸ್ ಅಂತ ತಗೊಳ್ತಾರೆ, ಒನ್ ಲೈನರ್ ಕರೆಂಟ್ ಅಫೇರ್ಸ್ ಅಂತ ತಗೊಳ್ತಾರೆ, ಅಥವಾ ಎಲ್ಲಿಂದ ತಂದು ಹಾಕ್ತಾರೆ, ಅದು ವೆರಿಫೈ ಆಗಿರುತ್ತೋ ಆಗಿರೋ ಯಾರು ಚೆಕ್ ಮಾಡಲ್ಲ. ನಾನೇನು ವಿದ್ಯಾರ್ಥಿಗಳಿಗೆ ರೆಫರ್ ಮಾಡ್ತೀನಿ, ಇನ್ಸ್ಟಿಟ್ಯೂಷನಲ್ ಕರೆಂಟ್ ಅಫೇರ್ಸ್ ಓದ್ಬೇಕು ಯಾವತ್ತು, ಅಥವಾ ಆರ್ಗನೈಸೇಷನಲ್ ಕರೆಂಟ್ ಅಫೇರ್ಸ್ ಓದಿರ್ಬೇಕು. ಈಗ ಒಂದು ವಿಚಾರವನ್ನು ಪ್ರಕಟ ಮಾಡ್ತೀವಿ ಅಂತಂದ್ರೆ ಅದು ಒಂದು ಸಂಸ್ಥೆ ಮುಖಾಂತರ ಬಂದಿರಬೇಕು, ಅಥವಾ ಒಂದು ಸಂಘಟನೆಯ ಮುಖಾಂತರ ಬಂದಿರಬೇಕು. ಸೊ ಅದನ್ನ ಹೌದು, ಇಲ್ಲ ನಾನು ಟೆಲಿಗ್ರಾಮ್ ಅಲ್ಲಿ ಬಂದಿದ್ದೆಲ್ಲ ಓದ್ತಾ ಹೋದ್ರೆ ಏನಾಗುತ್ತೆ, ಅದ್ರಲ್ಲಿ ಸತ್ಯ ಎಷ್ಟು ಸುಳ್ಳೆಷ್ಟು ಏನು ಮೌಲ್ಯಮಾಪನ ಮಾಡೋದು ಯಾರು? ಸೊ ವಿದ್ಯಾರ್ಥಿಗಳು ದಾರಿ ತಪ್ಪುವಂತ ಪ್ರಶ್ನೆ ಬಂದ್ಬಿಡುತ್ತೆ ಅಲ್ಲಿ. ಇಟ್ಸ್ ವೆರಿ ಡೇಂಜರ್. ಸೊ ಟೆಲಿಗ್ರಾಮ್ ಅಲ್ಲಿ ಸುಮ್ಮನೆ ವೇಗಾಗಿ ಸೊ ಹಾಕುವಂತ ಕರೆಂಟ್ ಅಫೇರ್ಸ್ ಗಳನ್ನು ಫಾಲೋ ಮಾಡುವಂತದ್ದು ಕೂಡ ಒಂದು ದುರದೃಷ್ಟಕರ ಸಂಗತಿ. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲಾ ಕರೆಂಟ್ ಅಫೇರ್ಸ್ ಟೆಲಿಗ್ರಾಮ್ ಚಾನೆಲ್ಸ್ ಅನ್ನ ನಾನು ನೋಡಿದೀನಿ, ಅದರಲ್ಲಿ ಅರ್ಧಕ್ಕರ್ಧ ರಾಂಗ್ ಇನ್ಫಾರ್ಮೇಶನ್ ಇದೆ. ಮತ್ತೆ ಎರಡನೇದ ಏನಂತಂದ್ರೆ ಪರೀಕ್ಷೆಗೆ ಇಂಪಾರ್ಟೆಂಟ್ ಅಲ್ಲದೆ ಇರೋ ಇನ್ಫಾರ್ಮೇಶನ್ ಒಂದಷ್ಟು ತುಂಬಬೇಕು ಅಂತ ಹೇಳಿ ತುಂಬತಾ ಇದೆ. ಸೊ ಇದಾಗಬಾರದು. ಸೊ ನಿಖರವಾದಂತ ಮಾಹಿತಿ ಸೋಶಿಯಲ್ ಮೀಡಿಯಾದ ಏನಾಗ್ತಿದೆ ಇವಾಗ ಕಾರಣ ಅಂತಂದ್ರೆ ಪಾರ್ಟಿಸಿಪೆಂಟ್ಸ್ ಯಾರಿದಾರೆ ಅವ್ರನ್ನ ಅಟ್ಯಾಕ್ ಮಾಡಬೇಕು ಅಥವಾ ಆಕ್ಟಿವ್ ಆಗಿಡಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಈ ತರ ಎಲ್ಲ ಡಂಪ್ ಮಾಡ್ತಾ ಇದಾರೆ. ಬಟ್ ನಮ್ಮ ಒಂದು ಲರ್ನರ್ಸ್ ಏನ್ ಮಾಡಬೇಕು, ಯಾವ್ದು ವೆರಿಡು ಯಾವ್ದು ಅನ್ವೆರಿಡು, ಸೊ ಇದ್ರ ಬಗ್ಗೆ ಯೂಶುವಲ್ ಆಗಿ ಸ್ವಲ್ಪ ತಿಳ್ಕೊಂಡು ಅವರು ಪಿಕ್ ಮಾಡ್ಬೇಕು ಮಾಹಿತಿನ ಅನ್ನೋದು ಎಷ್ಟು ಮೆಟ್ರಿಕ್ ಆಗ್ಬಿಟ್ಟಿದೆ ಅಂದ್ರೆ ಸೆನ್ಸಿಟೈಸ್ ನ್ಯೂಸ್ ಅಂತ ಕರಿತೀವಿ. ಅಂದ್ರೆ ವಿದ್ಯಾರ್ಥಿಗಳನ್ನ ತುಂಬಾ ಸೆನ್ಸಿಟೈಸ್ ಮಾಡುವಂತ ನ್ಯೂಸ್ ಗಳು ಆಕ್ಚುಲಿ ಬೇಕಿಲ್ಲ. ಈಗ ನೌಕರರ ಮುಷ್ಕರ ನಡೀತಾ ಇದೆ. ಓಕೆ, ಈಗ ನೌಕರರ ಮುಷ್ಕರಲ್ಲಿ ಯಾರು ಗಲಾಟೆ ಆಯ್ತು, ಯಾರು ಹೊಡೆದ್ರು, ಯಾರು ಬಡಿದ್ರು, ಪೊಲಿಟಿಷಿಯನ್ ಸ್ಟೇಟ್ಮೆಂಟ್ ಏನಿತ್ತು, ಇದನ್ನ ತಂದು ಕರೆಂಟ್ ಅಫೇರ್ಸ್ ಅಲ್ಲಿ ಆಗ್ತಾ ಇದ್ರೆ, ವಿಚ್ ಇಸ್ ನಾಟ್ ಆಲ್ ಇಂಪಾರ್ಟೆಂಟ್. ಆಕ್ಚುಲಿ ಇಂಪಾರ್ಟೆಂಟ್ ಏನು, ನೌಕರರಿಗೆ ಸಾಮಾಜಿಕ ಭದ್ರತೆಗಳನ್ನು ಏನ್ ಕೊಡ್ತೀವಿ, ಸೋಷಿಯಲ್ ಸೆಕ್ಯೂರಿಟೀಸ್, ಅದಕ್ಕಿರುವಂತ ಲೇಬರ್ ಲಾಸ್ ಏನೇನು, ಲೇಬರ್ ರಿಫಾರ್ಮ್ಸ್ ಏನೇನು, ಮತ್ತು ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಎಸ್ಮಾ ಕಾಯ್ದೆ. ಈಗ ಎಸೆನ್ಷಿಯಲ್ ಸರ್ವಿಸಸ್, ಒಂದು ಟ್ರಾನ್ಸ್ಪೋರ್ಟ್ ಎನ್ನುವಂಥದ್ದು ಒಂದು ಎಸೆನ್ಷಿಯಲ್ ಸರ್ವಿಸ್, ಈಗ ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ರೆ ದೇಶದ ವ್ಯವಸ್ಥೆಗೆ ತುಂಬಾ ಧಕ್ಕೆ ಆಗ್ಬಿಡುತ್ತೆ. ಹಂಗಾಗಿ ಎಸೆನ್ಷಿಯಲ್ ಸರ್ವಿಸಸ್ ನ ಸ್ಟಾಪ್ ಮಾಡಬಾರ್ದು. ಸೊ ಮುಷ್ಕರ ಮಾಡ್ತಿರೋ ಸರಿನ ತಪ್ಪ ಅದು ಕಾನೂನಾತ್ಮಕವಾಗಿ ಚರ್ಚೆ ಆಗ್ಬೇಕು. ಬಟ್ ಇಲ್ಲೇನಾಗುತ್ತೆ, ಪೊಲಿಟಿಕಲ್ ಡಿಬೇಟು ಗಲಭೆಗಳ ಡಿಬೇಟ್ ಅನ್ನು ಚರ್ಚೆ ಮಾಡ್ತಾ ಇದೆ, ಅದು ಆಗ್ಬಾರ್ದು. ಸೊ ಇದು ಕರೆಂಟ್ ಅಫೇರ್ಸ್ ನ ಓದುವಂತ ವಿದ್ಯಾರ್ಥಿಗಳಲ್ಲಿ ಆ ಜಡ್ಜ್ಮೆಂಟಲ್ ಕೆಪಬಿಲಿಟಿ ಇರಬೇಕು, ನಿರ್ಣಯಿಸುವಂತ ಅಂಶ ಇರಬೇಕು, ಯಾವ್ದನ್ನ ಓದ್ಬೇಕು ಯಾವ್ದನ್ನ ಓದಬಾರ್ದು ಅಂತ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ಸರ್ ಸಂಪನ್ಮೂಲಗಳು ಅಂತ ಬಂದಾಗ ನೀವು ಯಾವುದೇ ಮ್ಯಾಗಝೀನ್ ಅದೇ ಓದು ಇದೇ ಓದು ಅಂತ ಹೇಳಲಿಕ್ಕಾಗಲ್ಲ, ಅದು ವಿದ್ಯಾರ್ಥಿಗಳಿಗೆ ಬಿಟ್ಟಂತ ವಿಚಾರ. ಆದ್ರೆ ಆರ್ಗನೈಸೇಷನಲ್ ಮ್ಯಾಗಝೀನ್ಸ್ ಅಂದ್ರೆ ಒಂದು ಸಂಸ್ಥೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಕೊಡುವಂತ ಸಂಸ್ಥೆ ಪ್ರಕಟ ಮಾಡುವಷ್ಟು ಪ್ರಚಲಿತ ವಿದ್ಯಮಾನಗಳನ್ನ ಓದಬೇಕು. ಅದರಲ್ಲಿ ಒಂದು ಅದ್ಭುತವಾಗಿರುವಂತ ಮ್ಯಾಗಝೀನ್ ನಮ್ಮ ಸ್ಪರ್ಧಾ ಅನಾವರಣ ಮ್ಯಾಗಝೀನ್, ಸ್ಪರ್ಧಾ ಅನಾವರಣ ಅನ್ ಅಕಾಡೆಮಿ ವತಿಯಿಂದ ಪ್ರಕಟವಾಗುವಂತ ಸ್ಪರ್ಧಾ ಅನಾವರಣ. ಸೊ ಇದರಲ್ಲಿ ನಾವು ಬಹಳ ವಿಶೇಷವಾಗಿ ಕರೆಂಟ್ ಅಫೇರ್ಸ್ ಅನ್ನ ಕೊಡ್ತಾ ಇದೀವಿ. ಕರ್ನಾಟಕದಲ್ಲಿ ಎಲ್ಲೂ ಕೂಡ ಆ ರೀತಿ ಕರೆಂಟ್ ಅಫೇರ್ ಮ್ಯಾಗಝೀನ್ ಇಲ್ಲ, ಅಷ್ಟು ಅದ್ಭುತವಾಗಿರುವಂತಹ ಕರೆಂಟ್ ಅಫೇರ್ ಮ್ಯಾಗಝೀನ್. ಸೊ ಅದನ್ನ ಪಿ ಸಿ ಇಂದ ಡಿ ಸಿ ವರೆಗೆ ನೀವು ಹೇಳ್ದಂಗೆ ನಾವು ಡಿ ಸಿ ಇಂದ ಯು ಪಿ ಎಸ್ ಸಿ ಪರೀಕ್ಷೆವರೆಗೆ ಏನೇನು ಇಂಪಾರ್ಟೆಂಟ್ ಇದೆ ಆ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ನಮ್ಮ ತಂಡ ಪ್ರತಿ ತಿಂಗಳು ಅನ್ ಅಕಾಡೆಮಿ ವತಿಯಿಂದ ಸ್ಪರ್ಧಾ ಅನಾವರಣ ಮ್ಯಾಗಝೀನ್ ಅನ್ನು ಹೊರತರ್ತಾ ಇದೆ. ಸೊ ಇದು ಎಲ್ ಸಿಗುತ್ತೆ ಅಂತ ಪ್ರಶ್ನೆ ಇದೆ. ಇದು ನಮ್ಮ ಎಜುಕೇಟರ್ಗಳು ತಮ್ಮ ತಮ್ಮ ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಎಲ್ಲರೂ ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಇದು ಮ್ಯಾಂಡೇಟರಿ ಮಾಡಿದೀವಿ ಈಗ, ಅಂದ್ರೆ ಎಲ್ಲ ಎಜುಕೇಟರ್ಗಳು ಅನ್ ಅಕಾಡೆಮಿ ಮ್ಯಾಗಝೀನ್ ಅನ್ನ ತಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ಲೇಬೇಕು ಅಂತ ಹೇಳಿ. ಸೊ ಈಗ ಅನ್ ಅಕಾಡೆಮಿ ಎಜುಕೇಟರ್ಗಳ ಟೆಲಿಗ್ರಾಮ್ ಗಳನ್ನ ಫಾಲೋ ಮಾಡಿದ್ರೆ ಆ ಮ್ಯಾಗಝೀನು ಲಭ್ಯ ಆಗುತ್ತೆ. ಸರ್ ಅದೇ ಇವರಿಗೆ ಮೈನ್ ಇವಾಗ ನಾವು ಹೇಳ್ಬೇಕಾಗಿರೋದು, ಸೊ ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ನಮ್ಗೆ ರಾಷ್ಟ್ರೀಯ ಮಟ್ಟದ್ದು ಬರುತ್ತೆ. ಹೌದು, ರಾಷ್ಟ್ರೀಯ ಮಟ್ಟದ್ದು ಬರುತ್ತೆ.
ಅಂತಾರಾಷ್ಟ್ರೀಯ ಮಟ್ಟದ ಬರುತ್ತೆ. ಹೌದು ಹೌದು. ಅಂದ್ರೆ ಇದು ಎರಡೂ ಕೂಡ ಎಲ್ಲಾ ಪರೀಕ್ಷೆಗಳಿಗೂ ಬೇಕಾಗುತ್ತಾ ಅಥವಾ ಕೆಲವೊಂದು ಪರೀಕ್ಷೆಗಳಿಗೆ ಬೇಕಾಗುತ್ತಾ ಅನ್ನೋ ಕೆಲವೊಂದು ಡೌಟ್ಸ್ ಇರುತ್ತೆ ಕೆಲವರಿಗೆ. ಸರಿ, ಇಲ್ಲ ನಮ್ಮ ಕಾಲಮ್ ಇದೆ ಸರ್, 10 ಕಾಲಮ್. ನಾವೇನ್ ಮಾಡ್ತೀವಿ, ಸ್ಪರ್ಧ ಅನಾವರಣ ತಂದೆ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಸ್ವಲ್ಪ ವಿಮರ್ಶೆ ಮಾಡ್ತೇನೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಕರೆಂಟ್ ಅಫೇರ್ಸ್ ಅನ್ನ ಕಲೆಕ್ಟ್ ಮಾಡುವಂತ ದೃಷ್ಟಿಯಿಂದ ನಾವೇ ಕೆಲಸ ಮಾಡ್ತೀವಿ ಅಂತ. ಸೊ ಫಸ್ಟ್ ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಅನಾಲೈಸ್ ಮಾಡಿದ್ರೆ ಈಗ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಕರೆಂಟ್ ಅಫೇರ್ಸ್ ಬರುತ್ತೆ, ಅಂತಾರಾಷ್ಟ್ರ ಸುದ್ದಿಗಳಲ್ಲಿ ಎಷ್ಟು ಕರೆಂಟ್ ಅಫೇರ್ಸ್ ಬರುತ್ತೆ, ರಾಜ್ಯ ಸುದ್ದಿಗಳಲ್ಲಿ ಎಷ್ಟು ಬರುತ್ತೆ, ಈ ರೀತಿ ಅನಲೈಸ್ ಮಾಡಿ ನಮ್ಮ ಸ್ಪರ್ಧಾ ಅನಾವರಣ ಮ್ಯಾಗಜಿನ್ ಅಲ್ಲಿ 10 ಕಾಲಮ್ ಅನ್ನು ಪರಿಚಯ ಮಾಡಿದ್ವಿ. 10 ಕಾಲಮ್. ಸರಿ, ಮೊದಲನೇ ಕಾಲಮ್ಮು ಪಾಲಿಟಿ, ರಾಜಕೀಯ ಸುದ್ದಿಗಳು. ರೈಟ್, ಈ ರಾಜಕೀಯ ಸುದ್ದಿಗಳಲ್ಲಿ ಡಿಸ್ಕಸ್ ಮಾಡ್ತೀವಿ ಕಾಯ್ದೆಗಳು, ತಿದ್ದುಪಡಿಗಳು, ಪ್ರಾಧಿಕಾರಗಳು, ಸಂಸ್ಥೆಗಳು, ಸಂವಿಧಾನದಲ್ಲಿ ಬರುವಂತ ಅಂಶಗಳ ಕುರಿತು ಏನೇನು ಬೆಳವಣಿಗೆ ಆಗಿರುತ್ತಲ್ಲ ಅವೆಲ್ಲವನ್ನು ಕೂಡ ಚರ್ಚೆ ಮಾಡ್ತೀವಿ. ಇದು ಮೊದಲನೇ ಪಾಯಿಂಟ್. ಆರ್ಥಿಕ ಸುದ್ದಿಗಳು ಅಂತ ಎರಡನೇ ಕಾಲಮ್ ಇದೆ. ಆರ್ಥಿಕ ಸುದ್ದಿಗಳಲ್ಲಿ ಏನ್ ಚರ್ಚೆ ಮಾಡ್ತೀವಿ, RBI ತಂದಿರುವಂತಹ ನೀತಿಗಳು, ಮಾನಿಟರಿ ಪಾಲಿಸಿ ಆಗಿರಲಿ ಅಥವಾ ಸರ್ಕಾರ ತಂದಿರುವಂತಹ ಫಿಸಿಕಲ್ ಪಾಲಿಸಿ ಆಗಿರಲಿ, ಆರ್ಥಿಕ ಸಂಘಟನೆಗಳಾಗಿರಲಿ, ಆರ್ಥಿಕವಾದಂತಹ ನೀತಿಗಳಾಗಿರಲಿ, ಸೊ ಹಣ ಇದು ಟ್ಯಾಕ್ಸೇಷನ್ ತೆರಿಗೆ ವ್ಯವಸ್ಥೆ ಬಗ್ಗೆ ಆಗಿರಲಿ, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಸೊ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತೀವಿ ಈ ಎರಡನೇ ಕಾಲಮ್. ಸೊ ಮೂರನೇ ಕಾಲಮ್ ಅಂದ್ರೆ ನಮ್ಮಲ್ಲಿ ಸರ್ಕಾರಿ ಯೋಜನೆಗಳು ಅಂತ ಕರಿತೀವಿ, ಗೌರ್ಮೆಂಟ್ ಸ್ಕೀಮ್ಸ್ ಅಂತ. ಸೊ ಗೌರ್ಮೆಂಟ್ ಸ್ಕೀಮ್ಸ್ ಸಂಬಂಧಪಟ್ಟಂತೆ ನಮ್ಗೆ 4-5 ಪ್ರಶ್ನೆ ಬರುತ್ತೆ, 4-5 ಕ್ವಶನ್ಸ್. ಅದು ರಾಜ್ಯ ಸರ್ಕಾರದ ಯೋಜನೆಗಳಾಗಿರಲಿ, ಕೇಂದ್ರ ಸರ್ಕಾರದ ಯೋಜನೆಗಳಾಗಿರಲಿ, ನಮ್ಮಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಅಂತಾನೆ ಒಂದು ಕಾಲಮ್ ಇದೆ. ಇದರಲ್ಲಿ ಪ್ರತಿ ತಿಂಗಳು ನಾವು ಒಂದು 20-25 ಸ್ಕೀಮ್ಸ್ ಅನ್ನ ಚರ್ಚೆ ಮಾಡ್ತೀವಿ, ಸುದ್ದಿಯಲ್ಲಿ ಸರ್ಕಾರಿ ಯೋಜನೆಗಳನ್ನು ಚರ್ಚೆ ಮಾಡ್ತೀವಿ. ಇದು ಮೂರನೇ ಕಾಲಮ್. ನಾಲ್ಕನೇ ಕಾಲಮ್ ವರದಿಗಳು, ಸೂಚನೆಗಳು ಮತ್ತು ಸಮೀಕ್ಷೆಗಳು ಅಂತ. ಸೊ ಈ ಕಾಲಮ್ನಲ್ಲಿ ನಿಮ್ಗೆ ನಿಮ್ಗೊಂದು 4-5 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ರಿಪೋರ್ಟ್ಸ್, ಇಂಡಸ್ಟ್ರೀಸ್ ಮತ್ತು ಸರ್ವೆಗೆ ಸಂಬಂಧಪಟ್ಟಂತೆ 4-5 ಕ್ವಶನ್ಸ್ ಕೇಳ್ತವೆ. ಸೊ ಅಲ್ಲೂ ಕೂಡ ನಾವು ಒಂದು 20-25 ವರದಿಗಳನ್ನ, ಸೂಚ್ಯಂಕಗಳನ್ನ ಮತ್ತು ಸಮೀಕ್ಷೆಗಳನ್ನ ಕವರ್ ಮಾಡ್ತೇವೆ. ಸೊ ಐದನೇ ಅಂತಾರಾಷ್ಟ್ರೀಯ, ಇಂಟರ್ನ್ಯಾಷನಲ್ ನ್ಯೂಸ್, ಇದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಬಗ್ಗೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನಲ್ ಆರ್ಗನೈಸೇಷನ್ ಬಗ್ಗೆ, ಅಂತಾರಾಷ್ಟ್ರೀಯ ಸಂಸ್ಥೆ ಸಂಘಟನೆಗಳ ಬಗ್ಗೆ, ಅಂತಾರಾಷ್ಟ್ರೀಯ ಉಪಕ್ರಮಗಳ ಬಗ್ಗೆ, ಅಂತಾರಾಷ್ಟ್ರೀಯ ಸಮರಭ್ಯಾಸಗಳಿಗೆ ಸಂಬಂಧಪಟ್ಟಂತೆ, ಸೊ ಈ ರೀತಿ ಅಥವಾ ಮಾನವ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಅಂತಾರಾಷ್ಟ್ರೀಯ ಸುದ್ದಿಗಳು. ಓಕೆ, ಸೊ ಇದೊಂದು ಆರನೇ ಕಾಲಮ್ ಸರ್. ಜೊತೆಗೆ ಸುರಕ್ಷಾ ಕ್ಷೇತ್ರ ಅಂತ ಒಂದಿದೆ, ಸುರಕ್ಷಾ ಕ್ಷೇತ್ರ ಅಂತ. ಸೊ ಡಿಫೆನ್ಸ್, ಡಿಫೆನ್ಸ್ ಅಂದ ತಕ್ಷಣ ಡಿಆರ್ಡಿಒದ ಆವಿಷ್ಕಾರಗಳು, ಡಿಆರ್ಡಿಒದ ಉಪಕ್ರಮಗಳು, ನಮ್ಮಲ್ಲಿರುವಂತ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ, ಸೊ ಇವೆಲ್ಲವನ್ನು ಕೂಡ ನಾವು ನಾವು ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಇದು ಆರನೇ ಕಾಲಮ್. ಏಳನೇ ಕಾಲಮ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ. ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು 6-7 ಕ್ವಶನ್ಸ್ ಇದ್ದೇ ಇರುತ್ತೆ ಕರೆಂಟ್ ಅಫೇರ್ಸ್. ಸೊ ಅದು ಕೂಡ ಸಮಗ್ರವಾಗಿ ಮಾಡ್ತಾ ಹೋಗ್ತೀವಿ. ಸೊ ಎಂಟನೇ ಕಾಲಮ್ ಸ್ಟೇಟ್ ನ್ಯೂಸ್, ರಾಜ್ಯ ಸುದ್ದಿಗಳು, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಮಾತಾಡ್ತೀವಿ. ಒಂಬತ್ತನೇದು ಇತರ ಸುದ್ದಿಗಳು ಅಂತ ಕರಿತೀವಿ ಸರ್. ಇತರ ಸುದ್ದಿಗಳಲ್ಲಿ ನಾವು ದಿನವಿಶೇಷತೆಗಳು, ಪ್ರಶಸ್ತಿ ಪುರಸ್ಕಾರಗಳು, ಕೃತಿಗಳು, ನಿಧನರಾಗಿರುವಂತವರು ಮತ್ತೆ ಕ್ರೀಡಾ ಸುದ್ದಿಗಳು, ಸೊ ಎಲ್ಲವನ್ನು ಕವರ್ ಮಾಡ್ತಾ ಹೋಗ್ತೀವಿ. ಹತ್ತು ಕಾಲಮ್ ಅಲ್ಲಿ ಪ್ರತಿಯೊಂದು ವಿಚಾರವನ್ನ ಸಮಗ್ರವಾಗಿ ಮತ್ತು ವಿಶ್ಲೇಷಣಾತ್ಮಕವಾಗಿ ಕವರ್ ಮಾಡುವಂತ ಕರ್ನಾಟಕದ ಏಕೈಕ ಮಾಸಪತ್ರಿಕೆ ಸ್ಪರ್ಧಾನಾವರಣ. ಹೌದು. ಎಸ್ ಸ್ನೇಹಿತರೆ, ಏನಾದ್ರು ಪ್ರಶ್ನೆಗಳಿದೆಯಾ ಇದಕ್ಕೆ ಸಂಬಂಧಪಟ್ಟಂತೆ? ನನ್ನಂತ ನಿಷ್ಠತ್ವರೆಗೂ ಮಾತಾಡಿದ್ರಲ್ವಾ, ಸೊ ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ಯಾ ನಿಮ್ಮಲ್ಲಿ? ಯಾರಿಗಾದ್ರು ಏನಾದ್ರು ಪ್ರಶ್ನೆಗಳಿದ್ಯಾ ಕರೆಂಟ್ ಅಫೇರ್ಸ್ ಬಗ್ಗೆ? ಏನು ಓದ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಇಷ್ಟದ ಬಗ್ಗೆ ಹೇಳಿದ್ರು ಇಷ್ಟದವರೆಗೂ. ಓಕೆ, ಇದ್ರ ಬಗ್ಗೆ ಎನಿ ಡೌಟ್ಸ್ ಯಾರಿಗಾದ್ರೂ? ಎನಿ ಕೈಂಡ್ ಆಫ್ ಕ್ವಶನ್ಸ್, ಯಾವ ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು ನೀವು. ಪ್ರಶ್ನೆ ಕೇಳಲೇಬೇಕು. ವಿಚ್ ಡೇಸ್ ಬ್ಯಾಚ್ ಸರ್ ಇದು? ಬ್ಯಾಚ್ ಅಲ್ಲ, ಡ್ಯುಯಲ್ ಎಜುಕೇಟರ್ ಸೆಷನ್ ಇದು. ಓಕೆ ಸರ್, ರಾಜಾಗುಲಿ ಒಂದು ಪ್ರಶ್ನೆ ಕೇಳ್ಬಿಟ್ಟಿ ಸರ್, ಯಾವ ಬುಕ್ ಮಾಡಬೇಕು ಅಂತ. ಸೊ ನನ್ ಕೇಳಿದ್ರೆ ನಮ್ಮ ಅನ್ಅಕಾಡೆಮಿ ವತಿಯಿಂದ ಪ್ರಕಟವಾಗುವಂತ ಸ್ಪರ್ಧಾ ಅನಾವರಣ ಮಾಸಪತ್ರಿಕೆ, ಸೊ ನಮ್ಮ ಎಲ್ಲ ಎಜುಕೇಟರ್ಗಳ ಟೆಲಿಗ್ರಾಮ್ಗಳಲ್ಲಿ ಲಭ್ಯ ಇದೆ, ನೀವು ಅದನ್ನ ತಗೋಬಹುದು. ಓಕೆ, ಸೊ ತಗೊಂಡು ಪ್ರಿಂಟ್ ತಗೊಳ್ಳಿ. ಅದು ಹಾರ್ಡ್ ಕಾಪಿ ಇಲ್ಲ, ಯಾವುದೇ ಬುಕ್ ಸ್ಟೋರ್ಸ್ ಅಲ್ಲಿ ಸಿಗಲ್ಲ, ನಿಮ್ಗೆ ಸಾಫ್ಟ್ ಕಾಪಿ ಮಾತ್ರ ಲಭ್ಯ ಇರುತ್ತೆ, ನೀವು ತಗೊಂಡು ಮಾಡ್ಬೋದು.
ಓಕೆ ಸದ್ಯಕ್ಕೆ ಇವಾಗ ಫ್ರೀ ಆಕ್ಸೆಸ್ ಇದೆ ಫ್ರೀ ಆಗಿ ಸಿಗ್ತಾ ಇದೆ ಹೌದು ಉಚಿತವಾಗಿ ಕೊಡಲಾಗುತ್ತೆ ಸರ್ ಅನ್ಅಕಾಡೆಮಿ ಕೂಡ ಎಲ್ಲಾ ಕಲಿಕಾ ಸಾಮಗ್ರಿಗಳು ಉಚಿತವಾಗಿ ಕೊಡಲಾಗುತ್ತೆ ಹೌದು ಬೇರೆ ಕ್ವೆಶ್ಚನ್ಸ್ ಏನಾದರೂ ಇದೆಯಾ ಇಷ್ಟೊತ್ತವರೆಗೂ ಮಾತಾಡಿದ್ರು ಏನೋ ಕರೆಂಟ್ ಅಫೇರ್ಸ್ ಬಗ್ಗೆ ಯೂಶುವಲ್ ಆಗಿ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ ಅನ್ನೋದು ಸಾಕಷ್ಟು ಸಬ್ಜೆಕ್ಟ್ ಕವರ್ ಆಗುತ್ತೆ ಇಲ್ಲಿ ನಾವು ಯಾವ್ದಾದ್ರು ಒಂದು ಜಿಯೋಗ್ರಫಿ ಅಂತ ಹೇಳಿ ತಗೊಂಡ್ರೆ ಎನ್ವಿರಾನ್ಮೆಂಟ್ ತಗೊಂಡ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ತಗೊಂಡ್ರೆ ಸ್ಪೆಸಿಫಿಕ್ ಆಗಿ ಎಜುಕೇಟರ್ಸ್ ಅದಕ್ಕೆ ಮಾಡ್ತಾರೆ ಸ್ಪೆಸಿಫಿಕ್ ಆಗಿ ಅದನ್ನ ಕಲಿತೀವಿ ಬಟ್ ಇಯರ್ ಕರೆಂಟ್ ಅಫೇರ್ಸ್ ಅಂತ ಹೇಳಿ ತಗೊಂಡ್ರೆ ಎಲ್ಲಾನು ಕೂಡ ಕವರ್ ಮಾಡ್ತಾರೆ ಓಕೆ ನಾವೆಲ್ಲರೂ ಹೇಳಿದ್ರ ಬಗ್ಗೆ ನಿಖರವಾಗಿರುವಂತಹ ಮಾಹಿತಿ ಹಾಗೆ ಪ್ರಸ್ತುತವಾಗಿ ಪ್ರಚಲಿತದಲ್ಲಿ ಇರುವಂತಹ ಘಟನೆಗಳ ಬಗ್ಗೆ ಯೂಶುವಲ್ ಆಗಿ ಇವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಕರೆಂಟ್ ಅಫೇರ್ಸ್ ಎಲ್ಲಾ ಸಬ್ಜೆಕ್ಟ್ ಕವರ್ ಆಗುತ್ತೆ ಅಂದ್ರೆ ಸೊ ಅಪ್ಲೈಡ್ ಬರುತ್ತೆ ಸರ್ ಎನಿ ಕ್ವೆಶ್ಚನ್ಸ್ ನೀವು ಕ್ವಶನ್ ಕೇಳಿದ್ರೆ ಉತ್ತರ ಹೇಳೋದು ನಂಗೆ ಅರ್ಥ ಆಗಿಲ್ಲ ಕ್ವಶನ್ ಪೇಪರ್ ಅಪ್ಲೈಡ್ ಬರುತ್ತಾ ಅಂತ ಕೇಳ್ತಿದ್ದೀರಾ ಅಥವಾ ಹೌ ಟು ಸೆಲೆಕ್ಟ್ ಅಂಡ್ ರೀಡ್ ಮಿಸ್ಸೆಲೇನಿಯಸ್ ಕರೆಕ್ಟ್ ವೆರಿ ಗುಡ್ ಕ್ವಶನ್ ಯಾರದು ಓಕೆ ಮೇಡಮ್ ಈಗ ಮಿಸ್ಸೆಲೇನಿಯಸ್ ಅಂತಂದ್ರೆ ನಮ್ಮಲ್ಲಿ ಕ್ರೀಡಾ ಸುದ್ದಿಗಳು ಮಿಸ್ಸೆಲೇನಿಯಸ್ ಅಂತ ಕರೀತೀವಿ ಕ್ರೀಡಾ ಸುದ್ದಿ ಪ್ರಶಸ್ತಿ ಪುರಸ್ಕಾರಗಳು ಕೃತಿಗಳು ಕವಿಗಳ ಪರಿಚಯ ನಿಧನರಾಗಿರುವಂತ ಸುದ್ದಿ ವ್ಯಕ್ತಿತ್ವ ಸುದ್ದಿಯಲ್ಲಿರುವಂತ ವ್ಯಕ್ತಿತ್ವಗಳು ಓಕೆ ಈ ರೀತಿ ಸಂಬಂಧಪಟ್ಟಂತೆ ಸೊ ಈ ರೀತಿ ಸಂಬಂಧಪಟ್ಟಂತೆ ನಾವು ಎಲ್ಲಾ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ನಮ್ಮ ಸ್ಪರ್ಧಾ ಅನಾವರಣ ಮ್ಯಾಗಜಿನ್ ಪ್ರಕಟ ಮಾಡ್ತಾ ಇದ್ದೀವಿ ಓಕೆ ಇವಾಗ ಏನಾಗುತ್ತೆ ನೀವು ಇದನ್ನ ಹುಡ್ಕೋಕ್ ಹೋಗ್ಬೇಡಿ ಸೊ ಹುಡ್ಕೋದ್ರೆ ಟೈಮ್ ವೇಸ್ಟ್ ಮಾಡ್ಬೇಡಿ ಸೊ ಇವತ್ತೇನಾಗಿದೆ ಮೀಡಿಯಾ ಫಾಸ್ಟ್ ಇದೆ ಟೆಕ್ನಾಲಜಿ ಫಾಸ್ಟ್ ಇದೆ ಟೆಲಿಗ್ರಾಮ್ಗಳು 101 ಇನ್ಫಾರ್ಮೇಶನ್ ಕೊಡ್ತವೆ ಸೊ ಕರೆಕ್ಟ್ ಆಗಿ ಸ್ಟ್ರಕ್ಚರ್ಡ್ ಇನ್ಫಾರ್ಮೇಶನ್ ಅನ್ನ ಕೊಡುವಂತ ಯಾವ್ದಾದ್ರು ಒಂದ್ ಕೋರ್ಸ್ ಅನ್ನ ಫಾಲೋ ಮಾಡಿ ಓಕೆ ಈಗ ಬೇರೆಯವರೆಲ್ಲ ಕಷ್ಟಪಟ್ಟು ನಿಮಗೆ ಮೆಟೀರಿಯಲ್ಸ್ ಮಾಡಿರ್ತಾರೆ ಅವ್ರನ್ನ ನೀವು ರೆಫರ್ ಮಾಡಿ ಫಾಲೋ ಮಾಡಿ ಓಕೆ ನೀವು ಹುಡುಕ್ತಾ ಕೂತ್ರೆ ನೀವು ಬೇರೆ ಸಬ್ಜೆಕ್ಟ್ ಓದಕ್ಕೆ ಟೈಮ್ ಸಿಗಲ್ಲ ಓಕೆ ಅದಕ್ಕೆ ಟ್ರೈನಿಂಗ್ ಮ್ಯಾಗಜಿನ್ ಲೈಕ್ ಸ್ಪರ್ಧಾ ಯಶಸ್ಸು ಸ್ಪರ್ಧಾ ವಿಜೇತ ಸ್ಪರ್ಧಾ ಅನಾವರಣ ಯಾವ್ದಾದ್ರೂ ಕೂಡ ಒಂದೇ ರೆಫರ್ ಮಾಡ್ತೀವಿ ಫಾಲೋ ಮಾಡ್ತಾ ಹೋಗಿ ಓಕೆ ಸೊ ನಮ್ಮಲ್ಲಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಾಗಿದೆ ಅಂತಂದ್ರೆ ಸೊ ಪ್ರತಿಯೊಂದು ವಿಷಯವನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದಾರೆ ಸೊ ಅಂದ್ರೆ ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ ಅವ್ರನ್ನ ಕನ್ಫ್ಯೂಸ್ ಮಾಡುವಂತ ರೀತಿನ ಯೂಶುವಲ್ ಆಗಿ ನಾವು ನೋಡ್ಬೋದು ಸೊ ಒಂದೇ ಇನ್ಫಾರ್ಮೇಶನ್ ನ ಡಿಫ್ರೆಂಟ್ ಆಗಿ ಹಾಕ್ತಾರೆ ಡಿಫ್ರೆಂಟ್ ಆಗಿ ಅಂದ್ರೆ ಕೆಲವೊಂದ್ ಕಡೆ ಮಿಸ್ಗೈಡ್ ಕೂಡ ಆಗುತ್ತದೆ ಸೊ ಅದ್ರ ಬಗ್ಗೆ ಇವಾಗ ಒಂದ್ ಗ್ರೂಪ್ ನ ಓಪನ್ ಮಾಡ್ಬಿಟ್ರೆ ಬೆಳಿಗ್ಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಸೊ ಓಪನ್ ಮಾಡ್ದೇನೆ ಸಂಜೆ ಓಪನ್ ಮಾಡ್ಬಿಟ್ರೆ ಸೊ ಒಂದು 100-200 ಮೆಸೇಜಸ್ ಇರುತ್ತೆ ಸೊ ಅಲ್ಲಿ ನಮ್ಮ ಲರ್ನರ್ಸ್ ಗೆ ಕನ್ಫ್ಯೂಸ್ ಐದಾರು ಗ್ರೂಪ್ ಇರುತ್ತೆ ಐದಾರು ಗ್ರೂಪ್ ಅಲ್ಲಿ ಐದಾರು ಎಜುಕೇಟರ್ಸ್ ಹಾಕ್ತಾರೆ ಸೊ ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ಯಾವ್ದನ್ನ ಫಾಲೋ ಮಾಡ್ಬೇಕು ಏನೇನ ಫಾಲೋ ಮಾಡ್ಬೇಕು ಅನ್ನೋದು ನೀವು ನಿಖರವಾಗಿ ಹಾಗೆ ಹೇಳಿದ್ರಿ ವೆರಿಫೈಡ್ ಹೌದು ವೆರಿಫೈಡ್ ಆರ್ಗನೈಸೇಷನ್ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ ಸಾಂಸ್ಕೃತಿಕ ಪ್ರಚಲಿತ ಘಟನೆಗಳು ಅಂತ ಅಂದ್ರೆ ಒಂದು ಸಂಸ್ಥೆ ಪಬ್ಲಿಷ್ ಮಾಡುವಂತ ಕರೆಂಟ್ ಅಫೇರ್ಸ್ ಅನ್ನ ಓದಿದ್ರೆ ಉತ್ತಮ ಆಗುತ್ತೆ ಯಾವತ್ತೂ ಈ ಬಂಪಡ್ ಇನ್ಫಾರ್ಮೇಶನ್ ಅಂತ ಈಗ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್ ಅದೊಂದು ಸಂಸ್ಥೆ ಪಬ್ಲಿಷ್ ಮಾಡಿದ್ಯಾ ಇಲ್ವಾ ಆ ಸಂಸ್ಥೆ ಅದ್ರ ಬಗ್ಗೆ ಓದ್ಕೊಂಡಿದ್ಯಾ ತಿಳ್ಕೊಂಡಿದ್ಯಾ ವಿಚಾರ ಮಾಡಿದಾರ ವೆರಿಫೈ ಮಾಡಿದಾರ ಆ ಕರೆಂಟ್ ಅಫೇರ್ಸ್ ಹೇಳಿದ್ದು ಗೊತ್ತಾಗ್ಬಿಡುತ್ತೆ ಈಗ ನಮ್ಮ ಸ್ಪರ್ಧಾ ಅನಾವರಣ ಮಾಸಪತ್ರಿಕೆ ತಗೊಂಡ್ರೆ ಅದು ಸ್ಟ್ರಕ್ಚರ್ಡ್ ರಿವ್ಯೂಡ್ ಮ್ಯಾಗಝಿನ್ ಅದು ಮೌಲ್ಯಮಾಪನ ಮಾಡಿದಂತ ಮಾಸಪತ್ರಿಕೆ ನೋಡಿದಾಗ ಗೊತ್ತಾಗುತ್ತೆ ಸೊ ಅದನ್ನ ಫಾಲೋ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್ ಎಕ್ಸಾಕ್ಟ್ಲಿ ಎನಿ ಅದರ್ ಕ್ವೆಶ್ಚನ್ಸ್ ಸೊ ಚೇತನಾ ಮಹಂತಿ ನಿಮ್ಗೆ ಅರ್ಥ ಆಯ್ತಾ ಸೊ ನೀವೇನ್ ಮಾಡಿ ಅಂದ್ರೆ ನೀವು ಸೆಲೆಕ್ಟ್ ಮಾಡಿ ಹುಡುಕ್ತಾ ಕೂರ್ಬೇಡಿ ಓಕೆ ಸೊ ಎನಿಬಡಿ ಯಾರಾದ್ರೂ ತುಂಬಾ ಅದ್ಭುತವಾಗಿ ಕಂಪೈಲ್ ಮಾಡಿರುವಂತ ರಿಸೋರ್ಸ್ ಗಳು ಇವತ್ತಿನ ಕಾಲದಂತೂ ಬಹಳ ಸಿಗುತ್ತೆ ಅದ್ರಲ್ಲಿ ನಮ್ದು ಕೂಡ ಒಂದು ನಮ್ದು ನಮ್ದೇ ಓದ್ಬೇಕು ಅಂತ ಹೇಳಲ್ಲ ಚೆನ್ನಾಗಿರುವಂತದ್ದು ಯಾವ್ದೇ ಓದ್ರಿ ಸೊ ಎನಿ ಸ್ಟ್ರಕ್ಚರ್ಡ್ ಆರ್ಗನೈಸೇಷನ್ ಯಾವ್ದು ಇದು ಮಾಡುತ್ತೆ ಸೊ ಪಬ್ಲಿಷ್ ಮಾಡುತ್ತೆ ಅದು ಇನ್ಸ್ಟಿಟ್ಯೂಷನಲ್ ಕರೆಂಟ್ ಅಫೇರ್ಸ್ ಓಕೆ ಓಕೆ ಎಸ್ ಎನಿ ಡೌಟ್ ಸೊ ಕೇಳ್ಬೋದು ಎನಿ ಡೌಟ್ಸ್ ಏನ್ ಡೌಟ್ಸ್ ಇದ್ರು ಕೂಡ ಕೇಳ್ಬೋದು ಮಾತಾಡ್ಬೋದು ಇದು ಆ ಒಂದು ಇದಕ್ಕೋಸ್ಕರನೇ ಮಾಡಿರುವಂತಹ ಒಂದು ಉದ್ದೇಶ ಹೌದು ಆದ್ರೆ ಕೂಡ ಐಪಿಎಲ್ ಇರೋದ್ರಿಂದ ನಂಬರ್ ಕಡಿಮೆ ಆಗ್ಬಿಡ್ತು ಓಕೆ ಸೊ ಹಾಗಾದ್ರೆ ಇವಾಗ ನಾವೊಂಚೂರು ಮಾತಾಡೋಣ ಅನ್ನ ಅಕಾಡೆಮಿ ಮ್ಯಾಗಝಿನ್ ಬೆಸ್ಟ್ ಶ್ವೇತಾ ನಾಯಕ್ಜಿ ಅವ್ರು ಹೇಳ್ತಾ ಇದ್ರೆ ಸರ್ ಓಕೆ ನೀವು ಕಂಟಿನ್ಯೂ ಮಾಡಿ ನಂಗೆ 9:30 ಗಂಟೆ ಪ್ಲಸ್ ಕ್ಲಾಸ್ ಇದೆ ಓಕೆ ಸರ್ ಸೊ ಹಾಗೆ ಒಂದೇ ಒಂದು ನಿಮಿಷ
ಎನ್ವಿರಾನ್ಮೆಂಟ್ ಬಗ್ಗೆ ಏನಾದ್ರೂ ಹೇಳೋದಿದ್ರೆ ಹೇಳ್ಬಿಡಿ, ಸೊ ನಾನು ಕಂಟಿನ್ಯೂ ಮಾಡ್ತೀನಿ ಅದನ್ನ. ಎನ್ವಿರಾನ್ಮೆಂಟ್ ಬಗ್ಗೆ ನೀವು ನೀವೇ ಹೇಳಬೇಕು. ಇಲ್ಲ ನೀವು ಕೂಡ ಮಾಡಿದೀರಾ, ಸೊ ನೀವು ಒಂದೆರಡು ಮಾತನ್ನ ಹೇಳ್ಬಿಡ್ರಿ, ಆನಂತರ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಅದಾದ್ಮೇಲೆ ಒಂದಷ್ಟು ಎನ್ಸಿಕ್ಯೂಸ್ ಕೂಡ ಇದೆ, ಆ ಎನ್ಸಿಕ್ಯೂಸ್ ನ ಕಂಪ್ಲೀಟ್ ಮಾಡ್ತೀನಿ, ನಾನು ಕಂಟಿನ್ಯೂ ಮಾಡ್ತೀನಿ. ಆ ಪುಟ್ರಾಜು ಸರ್ ನನ್ನ ಟೀಚರ್ ಆಕ್ಚುಲಿ ಬೇಸಿಕ್ಲಿ, ಇದು ಬಹಳ ಜನಕ್ಕೆ ಗೊತ್ತಿರಬೇಕು. ನನ್ನ ಕ್ಲಾಸಲ್ಲೂ ಕೂಡ ಸುಮಾರು ಸತಿ ಹೇಳಿದೀನಿ, ನಾನು ತುಮಕೂರು ಯೂನಿವರ್ಸಿಟಿಯಲ್ಲಿ ಪರಿಸರ ಅಧ್ಯಯನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಮಾಡಿದ್ದು ನನ್ನ ಗುರುಗಳು ಪುಟ್ರಾಜು ಸರ್. ಹಂಗಾಗಿ ಅವ್ರ ಮಾತಾಡ್ತೀನಿ ಅಂದ್ರೆ ಬಹಳ ಚಿತ್ತಾಗತ್ತದು. ಓಕೆ, ಈಸ್ ದ ಬೆಸ್ಟ್ ಪರ್ಸನ್. ಆಮೇಲೆ ಅವ್ರ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಸಿ ಇದು ಸ್ಪೆಷಲ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಉಚಿತ ಕ್ಲಾಸ್ಗಳಾದ್ರಿಂದ ಸಿ ಯಾವತ್ತು ಕಂಟೆಂಟ್ಗೆ ನೀವು ಫೇವರ್ ಮಾಡಿ, ನಾಟ್ ಎಜುಕೇಟರ್ಸ್. ಎಜುಕೇಟರ್ಸ್ನ ನೀವು ಇಷ್ಟಪಡೋದು ಇದ್ದೇ ಇರುತ್ತೆ, ಆದರೆ ಅವ್ರು ಕೆಲಸ ಮಾಡುವಂಥ ಕಂಟೆಂಟ್, ಅವ್ರು ಎಷ್ಟು ಓದಿರ್ತಾರೆ, ಅವರೆಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿರ್ತಾರೆ, ಕಂಪೈಲ್ ಮಾಡಿರ್ತಾರೆ, ಅವ್ರು ಬಹಳಷ್ಟು ಶ್ರಮ ಪಟ್ಟಿರ್ತಾರೆ. ಓಕೆ, ಅದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಸೊ ಈಗ ಆಸ್ ಆಫ್ ನೌ ನಮ್ಮ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ನಲ್ಲಿ ಎನ್ವಿರಾನ್ಮೆಂಟ್ ಪರಿಸರ ಉದ್ಯಮಕ್ಕೆ ಅತ್ಯಂತ ಬೆಸ್ಟ್ ಫ್ಯಾಕಲ್ಟಿ ಪುಟ್ರಾಜು ಸರ್. ಓಕೆ, ಅದರಲ್ಲಿ ಡೌಟೇ ಇಲ್ಲ. ಓಕೆ, ರಾಜವಳ್ಳಿ ಎನ್ವಿರಾನ್ಮೆಂಟ್ ಕ್ವಶನ್ಸ್ ಖಂಡಿತ ಬರುತ್ತೆ. ಸೊ ನಮ್ಮಲ್ಲಿ ಈಗ ಲಭ್ಯವಿರುವಂತಹ ಫ್ಯಾಕಲ್ಟೀಸ್ ಅಲ್ಲಿ ಪ್ಲಸ್ ಪ್ಲಾಟ್ಫಾರ್ಮ್ ನಲ್ಲಿ ಅತ್ಯುತ್ತಮ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರೋದು ಪುಟ್ರಾಜು ಸರ್. ಪರಿಸರ ಅಧ್ಯಯನ ಅವ್ರ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಾನೆ ಅವ್ರಿಗೆ ಬಹಳಷ್ಟು ಬ್ಯಾಚ್ ಕೋರ್ಸಸ್ ಗಳನ್ನ ಕೊಡಲಾಗಿದೆ. ಯಾವುದೇ ಬ್ಯಾಚ್ ಕೋರ್ಸಸ್ ಗಳನ್ನ ಅವರು ನೀವು ಫಾಲೋ ಮಾಡಬಹುದು, ಮತ್ತು ಎಂ ಸಿ ಕ್ಯೂಸ್ ಗಳು ಕೂಡ ಚರ್ಚೆ ಮಾಡ್ತಿರ್ತಾರೆ ಅವರು. ಓಕೆ, ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಎನ್ವಿರಾನ್ಮೆಂಟಲ್ ಕ್ವಶನ್ಸ್, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಿರ್ತಾರೆ. ಪರಿಸರ ಅಧ್ಯಯನ ಅಂತ ಬಂದಾಗ ಪುಟ್ರಾಜು ಸರ್ ನೆನಪು ಮಾಡ್ಕೊಳ್ಳಿ. ಓಕೆ, ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾವೆ. ಓಕೆ, ಸೊ ಏನಂದ್ರೆ ಒಬ್ಬ ವ್ಯಕ್ತಿ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಕೂಡ ಪ್ರಾತಿನಿಧ್ಯವನ್ನು ಸಾಧಿಸಕ್ಕೆ ಸಾಧ್ಯ ಇಲ್ಲ. ಓಕೆ, ಎ ಟೀಚರ್ ಕೆನಾಟ್ ಬಿ ಎಕ್ಸ್ಪರ್ಟ್ ಇನ್ ಆಲ್ ಸಬ್ಜೆಕ್ಟ್ಸ್. ಒಬ್ಬ ಟೀಚರ್ ಒಂದ್ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿರುತ್ತೆ. ಓಕೆ, ಸೊ ನೀವೇನ್ ಮಾಡಿ ಎಕ್ಸ್ಪರ್ಟೀಸ್ ಗಳನ್ನ ಪಿಕ್ ಮಾಡ್ಕೊಳ್ಳಿ. ವಿಚ್ ಟೀಚರ್ ಇಸ್ ಗುಡ್ ಫಾರ್ ವಿಚ್ ಸಬ್ಜೆಕ್ಟ್, ಯಾವ ವಿಷಯಕ್ಕೆ ಯಾವ ಟೀಚರ್ ತುಂಬಾ ಸೂಕ್ತ ಆಗ್ತಾರೆ, ಅದನ್ನ ಎಕ್ಸ್ಪರ್ಟೀಸ್ ಅಂತ ಕರೀತೀವಿ. ಎಕ್ಸ್ಪರ್ಟೀಸ್ ಗಳನ್ನ ರೆಫರ್ ಮಾಡಿ, ಅದರಲ್ಲಿ ಪರಿಸರ ಅಧ್ಯಯನ ಅಂತ ಬಂದ್ರೆ ಪುಟ್ರಾಜು ಸರ್. ಓಕೆ, ಅದು ಸ್ಪೆಷಲ್ ಕ್ಲಾಸ್ ಆಗಿರಲಿ ಅಥವಾ ಪ್ಲಸ್ ಕ್ಲಾಸ್ ಆಗಿರಲಿ. ಓಕೆ, ಸೊ ಈಗ ಅವ್ರನ್ನ ಕರೆಂಟ್ ಅಫೇರ್ಸ್ ನಾನು ಎಷ್ಟು ಸರಿ ನಮ್ಮನ್ನ ಪ್ರಮೋಟ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ನಾವು ಎಷ್ಟು ಸಮ ಹಾಕ್ತೀವಿ ಕರೆಂಟ್ ಅಫೇರ್ಸ್ ಗೆ ಅಂತ. ಅದೇ ರೀತಿಲಿ ಪರಿಸರ ಅಧ್ಯಯನಕ್ಕೆ ಅತ್ಯುತ್ತಮವಾದಂತಹ ಬೋಧಕ ವರ್ಗ ಪುಟ್ರಾಜು ಸರ್. ಓಕೆ, ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೊಳ್ಳಿ, ಮತ್ತು ಅವ್ರು ಕೊಡುವಂತ ಎಲ್ಲಾ ಮೆಟೀರಿಯಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಮೆಟೀರಿಯಲ್ಸ್. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಸರ್ ಇಲ್ಲಿ, ಸೊ ಯಾವ ಬುಕ್ ಓದ್ಬೇಕು ಯಾವ ಬುಕ್ ಓದ್ಬೇಕು ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಸೊ ನಾವು ಸಾಕಷ್ಟು ಬುಕ್ಸ್ ಗಳಿದೆ ಮಾರ್ಕೆಟ್ ಅಲ್ಲಿ. ನಾನು ಹೇಳೋದಿಷ್ಟ, ನಾವು ಮಾಡಿದಂತಹ ಕ್ಲಾಸ್ ನೋಟ್ಸ್ ಅನ್ನೋದನ್ನು ಕೂಡ ನೋಡಿ, ನೀವು ಬೇರೆ ಬುಕ್ಸ್ ನ ಐದ್ ಬುಕ್ಸ್ ಇಟ್ಕೊಂಡು ನೋಡಿ, ಆ ಐದ್ ಬುಕ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ನಮ್ಮ ನೋಟ್ಸ್ ಗಳಲ್ಲಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಯಾಕಂದ್ರೆ ನೀವು ಕೂಡ ಕೊಟ್ಟಿದ್ದೀರಾ ನೋಟ್ಸ್, ಸೊ ಆ ನೋಟ್ಸ್ ಅನ್ನು ನೋಡ್ಬೋದು, ನಮ್ ನೋಟ್ಸ್ ಅನ್ನು ನೋಡ್ಬೋದು. ಸೊ ನಮ್ಮ ನಮ್ಮ ನಿಮ್ಮ ನೋಟ್ಸ್ ಗಳಲ್ಲಿ ಯೂಶುವಲ್ ಆಗಿ ಎಲ್ಲೋ ಸುಮ್ನೆ ಡಂಪ್ ಮಾಡಿರುವಂತ ವಿಚಾರ ಎಲ್ಲ ಬರಲ್ಲ. ಇಂಪಾರ್ಟೆಂಟ್ ಆಗಿರುವಂತದ್ದು ಐದು ಬುಕ್ಸ್ ನ ಓದಿದ್ರೆ ಅಷ್ಟು ಇನ್ಫಾರ್ಮೇಶನ್ ನಮ್ಮ ನಿಮ್ಮ ನೋಟ್ಸ್ ಗಳಲ್ಲಿ ಸಿಗುತ್ತೆ. ಹೌದು, ಏನಾಗಿರುತ್ತೆ ಈಗ ವಿದ್ಯಾರ್ಥಿಗಳಲ್ಲಿ ಇದೊಂದು ಮಾಹಿತಿ ನಾವು ಹೇಳಲೇಬೇಕು. ನೋಟ್ಸ್ ಗು ಮತ್ತು ಬುಕ್ಕಿಗೂ ಡಿಫ್ರೆನ್ಸ್ ಏನು? ಮತ್ತೆ ಬುಕ್ಕಿಗೂ ಡಿಫ್ರೆನ್ಸ್ ಏನು ಅಂತ, ಸಿ ಬುಕ್ ಅಂದ್ರೆ ಗ್ರಂಥ ಸರ್, ಸಮಗ್ರ ಮಾಹಿತಿಯನ್ನು ಒಳಗೊಂಡಿರುವಂತ ಒಂದು ಗ್ರಂಥ. ಅದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಟ್ಟವನ್ ಮಾಡಿದ್ರೆ ಅಥವಾ ಡಿಸೈನ್ ಮಾಡಿದ್ರೆ ಏನ್ ಬರುತ್ತಲ್ಲ ಅದು ನೋಟ್ಸ್. ಸೊ ನೀವು ನೋಟ್ಸ್ ಮಾಡೋದಕ್ಕಿಂತ ಎಜುಕೇಟರ್ ಕೊಡುವಂತ ನೋಟ್ಸ್ ಗಳನ್ನ ರೆಫರ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಅವ್ರು ಎಲ್ಲಾ ಪ್ರಶ್ನೆ ಪತ್ರಿಕೆಯನ್ನ ಸ್ಟಡಿ ಮಾಡಿ ಹತ್ತಿಪ್ಪತ್ತು ಬುಕ್ ಓದಿ ಅಗತ್ಯ ಮಾಹಿತಿಯನ್ನ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ವಿಂಗಡಿಸಿ ವಿಶ್ಲೇಷಣೆಯಾಗಿ ಬರೆದಿರ್ತಾರೆ. ಓಕೆ, ಸೊ ಎಜುಕೇಟರ್ ಗಳ ನೋಟ್ಸ್ ಅನ್ನ ಖಂಡಿತವಾಗ್ಲೂ ಕೂಡ ಎಸ್ ಎಸ್ ಹೌದು, ಆ ಎಜುಕೇಟರ್ ಗಳ ನೋಟ್ಸ್ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಮತ್ತು ರಿವಿಷನ್ ಮಾಡ್ಲಿಕ್ಕೆ ಎಸ್ಪೆಷಲಿ ನೋಟ್ಸ್ ಇಸ್ ದ ಬೆಸ್ಟ್. ಇಡೀ ಬುಕ್ ಬುಕ್ ಅನ್ನ ರಿವಿಷನ್ ಮಾಡ್ಲಿಕ್ಕೆ ಆಗಲ್ಲ, ಈಗ ನಾಳೆ ಪರೀಕ್ಷೆ ಇದೆ ಅಂದ ತಕ್ಷಣ ಇವತ್ತು ಎಂಟೈರ್ ಬುಕ್ ಅನ್ನ ರಿವಿಷನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ನೋಟ್ಸ್ ಅಲ್ಲಿ ಅಗತ್ಯವಿರುವಂತ ಮಾಹಿತಿಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಜೋಡಿಸಿರ್ತಾರೆ. ಓಕೆ, ಒಂದ್ ರೀತಿ ಸ್ಪೂನ್ ಫೀಡಿಂಗ್. ಓಕೆ ಎಸ್ ಸರ್, ಹಾಗೆ ಇನ್ನು ರೆಫರಲ್ ಕೋಡ್ ಹೇಳ್ಬಿಡಿ ಸರ್. ನನ್ನ ರೆಫರಲ್ ಕೋಡ್ ನಂದನ್ 10. ಪ್ಲಸ್ ಗೆ ಜಾಯಿನ್ ಆಗುವಂತ ವಿದ್ಯಾರ್ಥಿಗಳು ನಂದನ್ 10. ಅಥವಾ ಪುಟ್ರಾಜು ಸರ್ ನಿಮ್ಗೆ ಯಾವ್ದು? ಸರ್ ನಂದು PR 10, ವೆರಿ ಸಿಂಪಲ್. ಎಸ್, ಎರಡರಲ್ಲಿ ಯಾವ್ದಾದ್ರು ರೆಫರಲ್ ಕೋಡ್ ಬಳಕೆ ಮಾಡಿ. ಇವೆರಡರಲ್ಲಿ ಯಾವ್ದು ಯೂಸ್ ಮಾಡಿದ್ರು ಇಬ್ರು ಬೋತ್ ಆರ್ ವೆರಿ ಹ್ಯಾಪಿ. ಓಕೆ, ಇಬ್ರು ಒಳ್ಳೆ ಎಜುಕೇಟರ್, ಒಂದೇ ವೇದಿಕೆಯಲ್ಲಿ ನೋಡ್ತಿರೋದು ತುಂಬಾ ಖುಷಿ ಆಯ್ತು. ಧನ್ಯವಾದ.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಲೇಖಾ ನವೀನ್. ಸೊ ಆಕ್ಚುಲಿ ನಾವು ತುಂಬಾ ದಿನದಿಂದ ಬೈ ಫೋರ್ಸ್ ಅನ್ಅಕಾಡೆಮಿ ಅವ್ರಿಗೆ ಫೋರ್ಸ್ ಮಾಡ್ಬಿಟ್ಟು ಇಲ್ಲ ನಾವಿಬ್ರು ಒಂದೇ ಸೆಷನ್ ಅಲ್ಲಿ ಮಾಡ್ಬೇಕು ಅಂತ ಬೈ ಫೋರ್ಸ್ಫುಲಿ ಹಾಕ್ಸ್ಕೊಂಡು ಮಾಡಿರೋದು ಇದು. ಎಸ್, ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಓಕೆ, ಸೊ ನಂದನ್ ಸರ್ಗೆ ಈಗ ಥ್ಯಾಂಕ್ ಯು ಸರ್ ಬಿಗಿವಿಂಗ್ ಇಂಪಾರ್ಟೆನ್ಸ್ ಎಸ್ ಮೇ ಬಿ ದಿಸ್ ಫಸ್ಟ್ ಕ್ಲಾಸ್ ಓಕೆ. ಸೊ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಕೂಡ, ಅಂಡ್ ನಿಮ್ಗೂ ಕೂಡ ನಂದನ್ ಸರ್ ಜಾಯ್ನ್ ಆಗಿದ್ರಿ. ಸೊ ಸಾಕಷ್ಟು ಮಾಹಿತಿನ ಹುಡುಗರಿಗೆ ಕೊಟ್ಟಿದ್ರಿ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಮ್ಯಾಗ್ಝಿನ್. ಓಕೆ, ತುಂಬಾ ಚೆನ್ನಾಗಿ ಬರ್ತಿದೆ, ಎಲ್ಲರೂ ಕೂಡ ಮ್ಯಾಗ್ಝಿನ್ ರೆಫರ್ ಮಾಡಿ. ಸೊ ಬೇರೆ ಎಲ್ಲದು ಸುಮ್ಮನೆ ಏನು ಯೂಶುವಲ್ ಆಗಿ ಏನ್ ಹೇಳ್ತೀವಿ, ಪಿಕ್ ಮಾಡೋದಕ್ಕಿಂತ ಬೇರೆ ಎಲ್ಲದಕ್ಕೂ ಒಂಚೂರು ಚೂರು ಪಿಕ್ ಮಾಡೋದಕ್ಕಿಂತ ಒಂದೇ ಪ್ಯಾಕೇಜ್ ನ ಯೂಶುವಲ್ ಆಗಿ ನೋಡಿ ನೀವು. ಓಕೆ, ಅಂಥ ಪ್ಯಾಕೇಜ್ ಯೂಶುವಲ್ ಆಗಿ ಸ್ಪರ್ಧಾ ಹಣವಾಣದಲ್ಲಿದೆ, ಅದರಲ್ಲಿ ಬರೀ ಪ್ಯಾಕೇಜ್ ಅಲ್ಲ. ಸೊ ದಟ್ ಈಸ್ ಏನು ಮಿಕ್ಸ್ಚರ್ ಅಂಡ್ ಸ್ಟ್ರಗಲ್ ಎಫರ್ಟ್ಸ್ ಎಲ್ಲಾನು ಕೂಡ ಇದೆ. ಓಕೆ, ಸೊ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಓದಿ, ನಿಮ್ಮ ಎಲ್ಲಾ ಪರೀಕ್ಷೆಗಳು ಚೆನ್ನಾಗಾಗುತ್ತೆ. ಸೊ ಖಂಡಿತ ಸಕ್ಸಸ್ ಆಗ್ತೀರ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಓಕೆ, ವೆಲ್ ಇಲ್ಲಿವರೆಗೂ ನಂದನ್ ಸರ್ ಇದ್ರು, ಸಾಕಷ್ಟು ಮಾಹಿತಿನ ಕೊಟ್ಟಿದ್ರು. ಈಗ ಪ್ರಸ್ತುತವಾಗಿ ನೋಡೋದಾದ್ರೆ ಎನ್ವಿರಾನ್ಮೆಂಟ್ ಏನೇನ್ ಕೇಳ್ತಾರೆ, ಎಷ್ಟೆಷ್ಟು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಆಗಿ ಒಂಚೂರು ಮಾತಾಡೋಣ. ಎನ್ವಿರಾನ್ಮೆಂಟ್ ಬಗ್ಗೆ ಓದೋದಾದ್ರೆ ಯಾಕೆ ಅದು ಪ್ರಮುಖವಾಗಿ ಇರುತ್ತೆ ಇತ್ತೀಚಿನಗಳಲ್ಲಿ? ಓಕೆ, ಇತ್ತೀಚಿನ ದಿನಗಳಾಗಿ ಆಕ್ಸಿಜನ್ ನ ಇವತ್ತು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದೀವಿ, ಹೌದಾ? ಸೊ ಆಮ್ಲಜನಕವನ್ನ ಇವತ್ತು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಸ್ಥಿತಿನಲ್ಲಿ ನಾವ್ ಇದೀವಿ ಅಂತಂದ್ರೆ, ಓಕೆ, ನಾವು ಪರಿಸರವನ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದೀವಿ, ಪರಿಸರವನ್ನ ಎಷ್ಟು ಚೆನ್ನಾಗಿ ಹಾಳು ಮಾಡಿದೀವಿ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಪರಿಸರವನ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದೀವಿ, ಎಷ್ಟು ಹಾಳು ಮಾಡಿದೀವಿ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಸೊ ಹಾಗಾಗಿ ನನ್ನ ಒಂದು ಏನು ಸಜೆಷನ್ ಏನಪ್ಪಾ ಅಂದ್ರೆ, ಪರಿಸರ ಕೇವಲ ನಿಮ್ಮ ಪರೀಕ್ಷೆಗೆ ಪೂರಕವಾಗಿರಬಾರ್ದು. ಪರಿಸರ ಎಸ್ಪೆಷಲಿ ಈ ಸಬ್ಜೆಕ್ಟು ಕೇವಲ ನಿಮ್ಮ ಪರೀಕ್ಷೆಗೆ ಪೂರಕವಾಗಿರಬಾರ್ದು, ನಿಮ್ಮ ಜೀವನದಲ್ಲಿ ಯೂಶುವಲ್ ಆಗಿ ಬೇಕಾಗಿರುವಂಥದ್ದು. ಓಕೆ, ಎಸ್, ಎಕ್ಸಾಕ್ಟ್ಲಿ ಹೇಳ್ತೀನಿ. ಸೊ ಬನ್ನಿ, ಹಾಗಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ಯೂಶುವಲ್ ಆಗಿ ಬಗ್ಗೆ ಮಾತಾಡೋದಾದ್ರೆ, ಇದು ಯಾಕೆ ಓದ್ಬೇಕು, ಇದನ್ ಓದೋದ್ರಿಂದ ಯಾವ್ದಿದೆ? ಇಟ್ ಹಾಸ್ ಬಿನ್ ಡಿಸ್ಟ್ರಾಯ್ಡ್ ಬ್ಯಾಡ್ಲಿ ಬೈ ಹ್ಯೂಮನ್ ಬೀಯಿಂಗ್. ಎಕ್ಸಾಕ್ಟ್ಲಿ ಮೇಡಮ್, ಎಕ್ಸಾಕ್ಟ್ಲಿ. ಓಕೆ, ಸೊ ಕರೆಂಟ್ ಅಫೇರ್ಸ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಇದೆ. ಸೊ ಬಟ್ ಎನ್ವಿರಾನ್ಮೆಂಟ್ ಇಂದ ಓದಿದ್ರೆ ಎಷ್ಟು ಸಬ್ಜೆಕ್ಟ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು. ಓಕೆ, ಸೊ ಮೊದಲನೇದಾಗಿ ನೋಡೋದಾದ್ರೆ, ಈ ಒಂದು ಎನ್ವಿರಾನ್ಮೆಂಟಲ್ ಸೈನ್ಸ್ ನ ಓದೋದ್ರಿಂದ ಜಿಯೋಗ್ರಫಿಗೆ ಹೆಲ್ಪ್ ಆಗುತ್ತೆ, ಜಿಯೋಗ್ರಫಿಗೂ ಕೂಡ ಹೆಲ್ಪ್ ಆಗುತ್ತೆ, ಜಿಯೋಗ್ರಫಿ ಕನೆಕ್ಟ್ ಮಾಡುತ್ತೆ, ಕರೆಂಟ್ ಅಫೇರ್ಸ್ ನ ಕನೆಕ್ಟ್ ಮಾಡುತ್ತೆ. ಓಕೆ, ಜಿಕೆನ ಕನೆಕ್ಟ್ ಮಾಡುತ್ತೆ, ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ನ ಯೂಶುವಲ್ ಆಗಿ ಕವರ್ ಮಾಡುತ್ತೆ. ಓಕೆ, ಸೊ ಸಂಹವ್ ಸ್ವಲ್ಪ ಕವರ್ ಆಗುತ್ತೆ. ಸೊ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕವರ್ ಆಗುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಕವರ್ ಆಗುತ್ತೆ. ಒಂದು ಸಬ್ಜೆಕ್ಟ್ ನ ಓದೋದ್ರಿಂದ, ಒಂದು ಸಬ್ಜೆಕ್ಟ್ ನ ಕರೆಕ್ಟ್ ಆಗಿ ನೀವು ಕ್ಲಾಸ್ ನ ಫಾಲೋ ಮಾಡೋದ್ರಿಂದ ಎಷ್ಟಾಯ್ತು ಸ್ನೇಹಿತರೆ, ಎಷ್ಟು ಸಬ್ಜೆಕ್ಟ್ ನ ಯೂಶುವಲ್ ಆಗಿ ನೀವು ಒಂದೇ ಕ್ಲಾಸ್ ಅಲ್ಲಿ ತಿಳ್ಕೊಳಕ್ಕೆ ಆಗುತ್ತೆ? 1, 2, 3, 4, 5 ಎನ್ವಿರಾನ್ಮೆಂಟ್ ಬಿಟ್ಟೆ 5 ಸಬ್ಜೆಕ್ಟ್ ನ ನೀವು ಯೂಶುವಲ್ ಆಗಿ ಇಲ್ಲಿ ಸ್ಟಡಿ ಮಾಡ್ಬೋದು. ಎಕ್ಸೆಪ್ಟ್ ಎನ್ವಿರಾನ್ಮೆಂಟ್ ಬಿಟ್ಟೆನ 5 to 6 ಯೂಶುವಲ್ ಆಗಿ ಒಂದು ಕ್ಲಾಸ್ ಅಲ್ಲಿ ನೀವು ಅಷ್ಟನ್ನ ನೋಡ್ಬೋದು, ನಿಮಗೆ ಗೊತ್ತಿರೋ ಪ್ರಕಾರ ಯೂಶುವಲ್ ಆಗಿ. ಚೇತನಾ ಮೇಡಮ್ ಏನೊಂದು ಮೆಸೇಜ್ ಹಾಕಿದ್ದಾರೆ ನೋಡೋಣ. ಎಸ್, ಇದೊಂದು ಚಿತ್ರ ಯೂಶುವಲ್ ಆಗಿ ನಮ್ಗೆ ಖಂಡಿತ ಎಲ್ಲವನ್ನು ತಿಳಿಸುತ್ತೆ, ಎಲ್ಲವನ್ನು ತಿಳಿಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ನೋಡಿ ಸ್ನೇಹಿತರೆ, ನಮ್ಮ ಕೆ ಪಿ ಎಸ್ ಸಿ ನಡೆಸಿರುವಂತಹ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಎಸ್ ಡಿ ಎ ಅನಾಲಿಸಿಸ್ ಮಾಡಿದ್ರೆ PSI ಅನಾಲಿಸಿಸ್ ಮಾಡಿದ್ರೆ PSI, 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 RSI ಓಕೆ ಎಲ್ಲಾ ಕೂಡ ನಾವು ನೋಡ್ಬೋದು. ಹಾಗೆ KS ನೋಡಿದ್ರೆ, KS ಮೊನ್ನೆ 2020 ನಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು ರೀ, ಎಷ್ಟು ಕ್ವಶನ್ಸ್ ಬಂದಿತ್ತು, ಯಾರ್ಯಾರು ಅಟೆಂಡ್ ಮಾಡಿದ್ರಿ? ಓಕೆ, FDA SDA ಗೆ ಎಷ್ಟು ಕ್ವಶನ್ಸ್ ಬಂದಿತ್ತು? ಎಸ್, 42 ಮಾರ್ಕ್ಸ್ ಗೆ ಬಂದಿತ್ತು, 42 ಮಾರ್ಕ್ಸ್, 42 40
ಎಸ್ 40-42 ಮಾರ್ಕ್ಸ್ ಗಳು ಯೂಶುವಲ್ ಆಗಿ ನಾವು ನೋಡ್ತೇವೆ. ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ಮೇಡಮ್ ವಿನೂತಾ ಮೇಡಮ್. ಓಕೆ, ಎಫ್ ಡಿ ಎ ಆಲ್ಸೋ, ಎಫ್ ಡಿ ಎಗೂ ಕೂಡ ಅಟೆಂಡ್ ಮಾಡಿದ್ರಲ್ವಾ? ಸೊ ಸೈನ್ಸ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಎರಡು ಮಿಕ್ಸ್ ಆಗಿರುತ್ತೆ. ಓಕೆ, ಅಲ್ಲೂ ಕೂಡ ಕಲಿಬಹುದು. ಸಾಕಷ್ಟು ಪ್ರಶ್ನೆಗಳು ಇದರಿಂದ ಬಂದಿತ್ತು. ಸೊ ಇದು ನೋಡಿದ್ರ ಹೌದಾ, ಎನ್ವಿರಾನ್ಮೆಂಟಲ್ ಸೈನ್ಸ್ ಇತ್ತು ಮೇಡಮ್ ಕೆಲವೊಂದು. ಓಕೆ, 2021 ಎಫ್ ಡಿ ಎನ ಮರ್ತ್ಬಿಡಿ, 2021 ಎಫ್ ಡಿ ಎನ ಮರ್ತ್ಬಿಡಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯ್ತು, ಬಂತು, ಕ್ವಶನ್ಸ್ ಹೋಯ್ತು, ಏನೋ ಒಂದು ಆಯ್ತು. ಓಕೆ, ಸೊ ಜಾಸ್ತಿ ನಾನು ನಿಮ್ಗೆ ಯೂಶುವಲ್ ಆಗಿ ಬ್ಲೋ ಮಾಡಲ್ಲ. ಎನ್ವಿರಾನ್ಮೆಂಟ್ ನ ಸಬ್ಜೆಕ್ಟ್ ನ ಓದಿದ್ರೆ ನಿಮ್ಮ ಜೀವನಕ್ಕೂ ಕೂಡ ಒಂದು ಮಾದರಿ ಆಗಿರುವಂತಹ ವಿಚಾರವನ್ನ ತಿಳ್ಕೊಳ್ತೀರಿ. ಅಷ್ಟೇ ಅಲ್ಲ, ಸೊ ಜೊತೆಗೆ ಪರೀಕ್ಷೆಗೆ ಬೇಕಾಗಿರುವಂತಹ ಎಲಿಮೆಂಟ್ಸ್ ಕೂಡ ಸಿಗುತ್ತೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ, ಒಂದಷ್ಟು ಕ್ವಶನ್ಸ್ ಇದೆ, ಆ ಕ್ವಶನ್ಸ್ ಗೆ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರಾ ಅನ್ನುವಂಥದ್ದು. ಎಂಸಿಕ್ಯೂಸ್ ತಗೋಣ, ಈಗ ಎಂಸಿಕ್ಯೂಸ್ ನೋಡೋಣ. ಬೇಸಿಕ್ಸ್ ಇದೆ, ವೆರಿ ಬೇಸಿಕ್ಸ್. ಓಕೆ, ಈ ಕೆಳಗಿನವುಗಳಲ್ಲಿ ಭೂದೃಶ್ಯಗಳು, ಹವಾಮಾನ, ಜಲಮೂಲಗಳು, ತಾಪಮಾನ, ತೇವಾಂಶ, ಗಾಳಿ ಇತ್ಯಾದಿಗಳನ್ನ ಒಳಗೊಂಡಿರುವ ಪರಿಸರದ ಜೀವಂತ ಘಟಕಗಳ ಭಾಗ ಯಾವುದು? ಭೌತಿಕ ಪರಿಸರ, ಸಾಂಸ್ಕೃತಿಕ ಪರಿಸರ, ವೆರಿ ಬೇಸಿಕ್ ಎನ್ವಿರಾನ್ಮೆಂಟ್ ಕ್ವಶನ್ ಇದು. ಓಕೆ, ಭೌತಿಕ ಪರಿಸರ ಅಂದ್ರೆ ಏನೇನು ಇರುತ್ತೆ? ನಮ್ಗಿಲ್ಲಿ ಎರಡು ಕಾನ್ಸೆಪ್ಟ್ ನ ಯೂಶುವಲ್ ಆಗಿ ಬಹಳಷ್ಟು ತಿಳ್ಕೋಬೇಕಾಗಿರೋದು, ಎರಡು ಕಾನ್ಸೆಪ್ಟ್ ನ ನಾವು ತಿಳ್ಕೋಬೇಕಾಗಿರೋದು. ಏನ್ ಹೇಳಿ, ಯಾವ ಎರಡು ಕಾನ್ಸೆಪ್ಟ್ ಹೇಳಿ ನೋಡೋಣ. ಜೈವಿಕ ಮತ್ತೆ ಅಜೈವಿಕ ಪರಿಸರ ಎಂದು ಹೇಳ್ತೀವ, ಜೈವಿಕ ಮತ್ತೆ ಅಜೈವಿಕ, ಬಯೋಟಿಕ್ ಅಂಡ್ ಏಬಯೋಟಿಕ್. ಬಯೋಟಿಕ್ ಅಂದ್ರೆ ಯಾವುದು? ಜೀವ ಇರುವಂತದ್ದು. ಏಬಯೋಟಿಕ್ ಅಂದ್ರೆ ಯಾವುದು? ಜೀವ ಇಲ್ಲದೆ ಇರುವಂತದ್ದು. ಜೀವ ಇರೋದು ಯಾವುದು? ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು, ವೈರಸ್, ಮೈಕ್ರೋ ಆರ್ಗಾನಿಸಮ್ಸ್, ಬ್ಯಾಕ್ಟೀರಿಯಾ, ಇದೆಲ್ಲ ಏನಿರುತ್ತೆ ಅದು ನೋಡ್ಬೋದು. ಇವು ಜೀವ ಇಲ್ಲದೆ ಇರೋದು. ಓಕೆ, ತೇವಾಂಶ, ಗಾಳಿ, ಮಳೆ, ಉಷ್ಣಾಂಶ, ಆರ್ದ್ರತೆ, ಲವಣಾಂಶ. ಓಕೆ, ಇವೆಲ್ಲವೂ ಕೂಡ ಯೂಶುವಲ್ ಆಗಿ ಏನ್ ಹೇಳ್ತೀವಿ? ಏಬಯೋಟಿಕ್ ಫ್ಯಾಕ್ಟರ್ ಹೇಳ್ತೀವಿ. ಇವೆರಡ್ರ ನಡುವೆ ಯೂಶುವಲ್ ಆಗಿ ನಾವು ಒಂದು ಅವಿನವ ಭಾವ ಸಂಬಂಧವನ್ನ ನೋಡ್ತೀವಿ. ಸಪೋಸ್ ಎಕ್ಸಾಂಪಲ್, ಒಂದು ಪಾಂಡಲ್ಲಿ ನೀರಿತ್ತು ಅಂದ್ರೆ ಆ ನೀರೊಳಗಡೆ, ನೀರು ಯೂಶುವಲ್ ಆಗಿ ಯಾವ್ದಕ್ಕೆ ಸಂಬಂಧಪಟ್ಟಿರುತ್ತೆ? ಒಂದು ಕೊಳ ಪರಿಸರ ವ್ಯವಸ್ಥೆಯನ್ನ ಯೂಶುವಲ್ ಆಗಿ ನಾವು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಓಕೆ, ಅಲ್ಲಿ ಎರಡು ಕೂಡ ಇಂಟ್ರಾಕ್ಟ್ ಆಗಿರುತ್ತಾ? ಒಂದ್ ಸ್ವಿಮ್ಮಿಂಗ್ ಪೂಲ್ ತಗೊಳ್ಳಿ, ಒಂದ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ, ಸೊ ಮೀನು, ಸಾರಿ ಸ್ವಿಮ್ಮಿಂಗ್ ಪೂಲ್ ಬೇಡ, ಕೊಳ ತಗೊಳ್ರಿ, ಕೊಳ ಪರಿಸರ ವ್ಯವಸ್ಥೆನ, ಅದರಲ್ಲಿ ಮೀನು ಕಪ್ಪೆ ಇರುತ್ತೆ, ಲವಣಾಂಶ ಇರುತ್ತೆ, ನೀರ್ ಇರ್ಲೇಬೇಕು. ಓಕೆ, ಎಸ್, ಲೆಂಟಿಕ್, ಲೋಟಿಕ್, ಅದು ಫ್ಲೋಯಿಂಗ್ ರಿವರ್ಗೆ ಬರುತ್ತೆ. ಈ ಕೊಳ ಪರಿಸರ ವ್ಯವಸ್ಥೆಯನ್ನ ಲೆಂಟಿಕ್ ಪರಿಸರ ವ್ಯವಸ್ಥೆ ಎಂದು ಕರಿತೇವೆ. ಲೆಂಟಿಕ್ ಅಂದ್ರೆ ಸ್ಟಾಗ್ನೆಂಟ್ ಆಗಿರುವಂಥದ್ದು, ಲೋಟಿಕ್ ಅಂದ್ರೆ ಹರಿತಾ ಇರುವಂಥದ್ದು. ಓಕೆ, ಲೋಟಿಕ್ ಅಂದ್ರೆ ಹರಿತಾ ಇರುವಂತಹ ಪರಿಸರ ವ್ಯವಸ್ಥೆ. ಇವೆರಡೂ ಪರಿಸರ ವ್ಯವಸ್ಥೆಗೆ, ಈ ಎರಡು ಪರಿಸರ ವ್ಯವಸ್ಥೆಗಳಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ, ಯಾವುದೇ ಪರೀಕ್ಷೆಗಳಿಗೂ ಕೂಡ ತಗೊಂಡ್ರು ಕೂಡ. ಓಕೆ, ಎಸ್, ಇಷ್ಟನ್ನ ಹೇಳ್ಬೇಕು ಅಂದ್ರೆ ನೋಡಿ ಇಷ್ಟೆಲ್ಲ ಹೇಳ್ಬೇಕು. ಓಕೆ, ಸಾಂಸ್ಕೃತಿಕ ಪರಿಸರ ವ್ಯವಸ್ಥೆ ಅಂದ್ರೆ ಪರಿಸರ ಮತ್ತೆ ವನ್ಯಜೀವಿಗಳು, ಮನುಷ್ಯರು, ಸಾಮಾಜಿಕ ಒಂದು ವ್ಯವಸ್ಥೆಯನ್ನ ಹೇಳುವಂಥದ್ದು. ಜೈವಿಕ ಪರಿಸರ ವ್ಯವಸ್ಥೆ ಜೀವಿಗಳ ಪರಿಸರ ವ್ಯವಸ್ಥೆಯನ್ನ ಹೇಳುತ್ತೆ. ಅರಿವಿನ ಪರಿಸರ ವ್ಯವಸ್ಥೆ ಕಾಗ್ನಿಟಿವ್ ಅನ್ನುವಂಥದ್ದನ್ನ ಹೇಳ್ತೀವಿ, ಕಾಗ್ನಿಟಿವ್ ಎನ್ವಿರಾನ್ಮೆಂಟ್ ಅನ್ನೋಂತ ಹೇಳ್ತೀವಿ. ಮಳೆ ಬಂದಾಗ ಸ್ಮೆಲ್ ಬರುತ್ತೆ,
ಮಳೆ ಬಂದಾಗ ಸಾಯಿಲ್ ಸ್ಮೆಲ್ ಬರುತ್ತೆ, ಏನಕ್ಕೆ ಕಾರಣ? ಓಕೆ, ನೀವು ಯೂಶುವಲ್ ಆಗಿ ಕೆಲವೊಂದು ಹೂಗಳು ತಮ್ಮ ಇರುವಿಕೆಯನ್ನ ತೋರಿಸುತ್ತೆ, ಇರುವಿಕೆಯನ್ನ ಹೇಳುತ್ತೆ, ನಮ್ಗೆ ಒಂದು ಕಾಗ್ನಿಟಿವ್ ಸೆನ್ಸ್ ನ ಯೂಶುವಲ್ ಆಗಿ ಹೇಳುತ್ತೆ, ಅರಿವಿನ ಅಂಶವನ್ನ ಹೇಳುತ್ತೆ. ಇದೆಲ್ಲ ಕೂಡ ಇದರಲ್ಲೇ ನೋಡ್ತೇವೆ. ಪರಿಸರದ ಪ್ರಮುಖ ಲಕ್ಷಣಗಳನ್ನ ಕಂಡುಕೊಳ್ಳಿ. ಇದು ಜೈವಿಕ ಮತ್ತೆ ಅಜೈವಿಕ ಅಂಶಗಳ ಮತವಾಗಿದೆ. ಇದು ಜೈವಿಕ ಮತ್ತೆ ಅಜೀವದ ನಡುವಿನ ಸಂವಾದಕ ಮತ್ತೆ ಕ್ರಿಯಾತ್ಮಕ ಸಂಬಂಧವನ್ನ ಆಧರಿಸಿದ. ಇದು ಯಾವಾಗಲೂ ಪರಿಸರ ಸಮತೋಲನವನ್ನ ಕಾಪಾಡಿಕೊಳ್ಳಲು ಒಲವು ತೋರಿಸುತ್ತ. ಮೇಲಿನ ಎಲ್ಲ ಆದ್ರೂ ಯಾರೋ ಸಿ ಕೊಟ್ಟಿದ್ರಲ್ರಿ, ಯಾರು ಸಿ ಕೊಟ್ಬಿಟ್ರಿ ಯಾರೋ? ಎಸ್ ಸುಮಾ ಮೇಡಮ್ ಇದ್ರಿ, ಚೇತನ ಮೇಡಮ್ ಇದ್ರಿ. ತುಂಬಾ ದಿನ ಆಗಿತ್ತು ಮೇಡಮ್, ಸುಮಾ ಮೇಡಮ್ ಅಂಡ್ ಚೇತನ ಮೇಡಮ್ ಹಿಂದೆ ಮುಂದೆ ಬಂದು. ನಿಮ್ ಹೆಸರುಗಳು? ಎಸ್ ರೇಣುಕಾ ಮೇಡಮ್ ಇದ್ರಿ, ಅಂಡ್ ವಿನಿತಾ ಮೇಡಮ್ ಇದ್ರಿ, ರಾಜೇಶ್ವರಿ ಮೇಡಮ್ ಇದ್ರಿ, ರಾಜೌಲಿ ಅವ್ರ ಇದ್ರಿ, ರೇಖಾ ಮೇಡಮ್ ಇದ್ರಿ, ಲಲಿತಾ ಮೇಡಮ್ ಇದ್ರಿ, ವಿಶಾಲ ಮೇಡಮ್ ಇದ್ರಿ, ಕಿಂಗ್ ಇದ್ರಿ. ಕಂಗ್ರಾಚುಲೇಷನ್ಸ್ ಎಲ್ಲರಿಗೂ ಕೂಡ, ಸೊ ವೆರಿ ನೈಸ್. ಮೇಲಿನ ಎಲ್ಲವನ್ನು ಕೂಡ ನೋಡ್ಬೋದ ನಾವು? ಎಸ್, ಇವೆಲ್ಲ ಕೂಡ ಬರುತ್ತೆ. ವಾತಾವರಣದ ಯಾವ ಪದರವನ್ನ ಓಜೋನೋಸ್ಫಿಯರ್ ಎಂದು ಕರೆಯಲಾಗುತ್ತೆ? ಎಲ್ಲಾ ಮೇಡಮ್ಗಳೇ ಇದಾರೆ ಇವತ್ತು, ಈ ಒಂದು ಕಾಂಬಿನೇಷನ್ ತುಂಬಾ ದಿನ ಆಗೋಯ್ತು. ಹಾಯ್ ಪರ್ಶು ಹಾರ್ಯ ಅವ್ರೆ. ವಾತಾವರಣದ ಕೊನೆಯ ಪದರ ಯಾವ್ದಿದ್ರಲ್ಲಿ? ವಾತಾವರಣದ ಕೊನೆಯ ಪದರ, ಕೊನೆಯ ಮಂಡಲ. ಟ್ರಸ್ಟ್ ಮಿ ಇನ್ ಎಕ್ಸಾಮ್. ಹೌದಲ್ಲ ನಂದನ್ ಸರ್, ಕಿದಾರೆ ಅಂದ್ರೆ ಇವಾಗ ಬಂದ್ರೆ ನೀವು ಸರ್ ಆಪ್ಷನ್ ಇಂಗ್ಲಿಷ್ ಹೇಳಿ. ಓಕೆ ಮೇಡಮ್, ಓಕೆ ಓಕೆ. ಸೊ ಟ್ರಸ್ಟ್ ಮಿ ಅಂದ್ರೆ ಯೂಶುವಲ್ ಆಗಿ ಏನು? ಟ್ರೋಪೋಸ್ಫಿಯರ್ ಇದೆ. ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಎಕ್ಸೋಸ್ಪಿಯರ್. ಓಕೆ, ಮೀಸೋಸ್ಪಿಯರ್ ಆದ್ಮೇಲೆ ಥರ್ಮೋಸ್ಪಿಯರ್ ಅಂಡ್ ಎಕ್ಸೋಸ್ಪಿಯರ್. ಸೊ ಎಕ್ಸಾಕ್ಟ್ಲಿ, ಇದನ್ನ ಓಜೋನೋಸ್ಪಿಯರ್ ಎಂದು ಕೂಡ ಕರೀತಾರೆ, ಹಾಗೆ ಸ್ಟ್ರಾಟೋಸ್ಪಿಯರ್ ಎಂದು ಕೂಡ ಕರೀತಾರೆ. ಜೀವ ನೈಸರ್ಗಿಕ ಸ್ಥಳ ಅಥವಾ ಸಮುದಾಯವನ್ನ ಏನೆಂದು ಕರೆಯಲಾಗುತ್ತೆ? ಜೀವಿಯ ನೈಸರ್ಗಿಕ ಸ್ಥಳ ಅಥವಾ ಸಮುದಾಯವನ್ನ ಏನೆಂದು ಕರೆಯಲಾಗುತ್ತೆ? ಕೊಡ್ಬೋದಾ? ಪೋಲ್ ಇದು ಎಕಲಾಜಿಕಲ್ ನೀಡ್ಸ್, ಬಯೋಮ್ಸ್, ಹ್ಯಾಬಿಟಾಟ್, ಹ್ಯಾಬಿಟ್. ಓಕೆ, ಎಸ್. ಫಸ್ಟ್ ಒನ್ ಅದ ಎಕಲಾಜಿಕಲ್ ನೇಚ್, ಸೆಕೆಂಡ್ ಬಯೋಮ್ಸ್ ಅಂಡ್ ಆವಾಸ ಸ್ಥಾನ. ಹೆಚ್ಚಿನ ಸಸ್ಯವರ್ಗವನ್ನ ಹೊಂದಿರುವಂತದನ್ನ ಯಾವ್ದ್ರಿಂದ ಗುರುತಿಸ್ಬೋದು? ಸಸ್ಯವರ್ಗವನ್ನ ಹೊಂದಿರೋದನ್ನ ಯಾವ್ದ್ರಿಂದ ನಾವು ಗುರುತಿಸ್ಬೋದು? ಪರಿಸರ ಗೋಡು, ಬಯೋಮ್ಸ್, ಆವಾಸ ಸ್ಥಾನ, ಅಭ್ಯಾಸ. ಯಾವುದೇ ಒಂದು ಜೀವಿ ನಿರ್ದಿಷ್ಟ ಪ್ರದೇಶದಲ್ಲಿ
ವಾಸ ಮಾಡ್ತಾ ಇದ್ರೆ ಅಂತಹ ಸ್ಥಳವನ್ನು ನಾವು ಆವಾಸ ಸ್ಥಾನ ಎಂದು ಕರಿತೇವೆ. ಸಸ್ಯವರ್ಗವನ್ನು ಒಳಗೊಂಡಿರುವಂತದ್ದು ಬಯೋ ಅಂತ ಹೇಳ್ತೇವೆ. ಪರಿಸರ ಗೂಡು ಅಂದ್ರೆ ಪ್ರತ್ಯೇಕವಾಗಿ ಯಾವುದೇ ಒಂದು ಜೀವಿ ವಾಸ ಮಾಡ್ತಾ ಇರುವಂತಹ ಸ್ಥಳವನ್ನ ಹೇಳುವಂಥದ್ದು. ಓಕೆ, ಪರಿವರ್ತನಾ ವಲಯ ಎಂದ್ರೆ ಏನು? ಪರಿಸರ ಪರಿವರ್ತನಾ ವಲಯ, ವಾಟ್ ಯು ಮೀನ್ ಬೈ ಎಕೋಟೋನ್? ಇದು ಎರಡು ಏಕರೂಪದ ಸಸ್ಯವರ್ಗದ ಘಟಕಗಳ ನಡುವೆ ಪರಿವರ್ತನಾ ಗಡಿಗಳನ್ನು ಅಥವಾ ಅಂತರ್ ಅಂಗೀಯ ವಲಯವನ್ನು ಸೂಚಿಸುತ್ತ. ದ ಟ್ರಾನ್ಸಿಷನ್ ಬಿಟ್ವೀನ್ ಟೂ ಬಯೋಮ್ಸ್ ಅನ್ನೋದನ್ನ ಹೇಳುತ್ತಾ. ಮಣ್ಣಿನ ರಚನೆಯ ಅವಧಿಗಳಿಗೆ ಒಂದು ಪದರವನ್ನು ಅನ್ವಯಿಸುತ್ತ. ಇದು ಜೀವಂತ ಪ್ರಾಣಿಗಳು ಮತ್ತೆ ಸಸ್ಯ ಜನಸಂಖ್ಯೆಯ ನಡುವೆ ಪರಸ್ಪರ ಕ್ರಿಯೆಯಿಂದ ರೂಪುಗೊಳ್ಳುತ್ತೆ. ಮೇಲಿನ ಯಾವುದೂ ಅಲ್ಲ. ಚೇತನ ಮೇಡಮ್ ಇಂಗ್ಲಿಷ್ ಇಲ್ಲ, ಕಷ್ಟ ಆಯ್ತಾ? ಎಸ್, ಎರಡು ಪರಿಸರ ಘಟಕಗಳ ನಡುವೆ ಒಂದು ಟ್ರಾನ್ಸಿಷನ್ ಝೋನ್ ನ ಯೂಶುವಲ್ ಆಗಿ ಕ್ರಿಯೇಟ್ ಮಾಡುವಂಥದ್ದು. ಸಪೋಸ್ ಎಕ್ಸಾಂಪಲ್, ಸೊ ಇದೊಂದು ಪರಿಸರ ವ್ಯವಸ್ಥೆ, ಇದೊಂದು ಪರಿಸರ ವ್ಯವಸ್ಥೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಇದರ ನಡುವೆ ಯೂಶುವಲ್ ಆಗಿ ಬರುತ್ತಲ್ಲ, ಇದನ್ನೇ ನಾವು ಪರಿವರ್ತನಾ ವಲಯ ಎಂದು ಕರಿತೀವಿ. ಟ್ರಾನ್ಸಿಷನ್ ಝೋನ್ ನ ಯೂಶುವಲ್ ಆಗಿ ಎಕೋಟೋನ್ ಎಂದು ಕರಿತೀವಿ. ಓಕೆ, ಈ ಎಡ್ಜ್ ಅಲ್ಲಿ ಬರುತ್ತಲ್ಲ, ಈ ಎಡ್ಜು, ಈ ಕಡೆ ಹೆಡ್ಜು, ಈ ಕಡೆ ಹೆಡ್ಜು, ಇದನ್ನ ಅಂಚಿನ ಪರಿಣಾಮ ಅಥವಾ ಎಡ್ಜ್ ಎಫೆಕ್ಟ್ ಎಂದು ಕರಿತೀವಿ. ಎಡ್ಜ್ ಎಫೆಕ್ಟ್. ಓಕೆ, ಎಸ್, ಪರಿಸರ ವ್ಯವಸ್ಥೆಯ ಮೂಲಕ ಖನಿಜಗಳು ಮತ್ತೆ ಸಂಯುಕ್ತಗಳು ವಿವಿಧ ಮಾಪಕಗಳಲ್ಲಿ ಸೈಕ್ಲಿಂಗ್ ಆಗುತ್ತೆ. ಸೊ ಈ ಕ್ವಶನ್ ಇಷ್ಟೇ, ಏನಿಲ್ಲ. ದ ಎಂಟೈರ್ ಕಾಂಪ್ ಸಾರಿ ಇದಲ್ಲ ದ ಸೈಕ್ಲಿಂಗ್ ಆಫ್ ಅಟ್ ವೇರಿಯಸ್ ಸ್ಕೇಲ್ಸ್ ಆಫ್ ಮಿನರಲ್ಸ್ ಅಂಡ್ ಕಾಂಪೌಂಡ್ಸ್ ಎಲ್ಲಿದೆ ನೋಡಿ. ದ ಸೈಕ್ಲಿಂಗ್ at various scales of minerals and compounds through the ecosystem is dash. Abiotic factors, ಸಜೈವಿಕ ಘಟಕಗಳು, ಜೈವಿಕ ರಾಸಾಯನಿಕ ಚಕ್ರಗಳು, ಬಯೋ ಜಿಯೋಕೆಮಿಕಲ್ ಸೈಕಲ್ಸ್, ಕಾರ್ಬನ್ ಮತ್ತು ಆಮ್ಲಜನಕ ಚಕ್ರಗಳು, ಸಾರಜನಕದ ಚಕ್ರಗಳು. ಪರಿಸರ ವ್ಯವಸ್ಥೆಯ ಮೂಲಕ ಖನಿಜಗಳು ಮತ್ತು ಸಂಯುಕ್ತಗಳು ವಿವಿಧ ಮಾರ್ಗಗಳಲ್ಲಿ ಯಾವ ರೀತಿ ಸೈಕ್ಲಿಂಗ್ ಆಗುತ್ತೆ ಅನ್ನೋದನ್ನ ಯಾವ್ದು ಹೇಳುತ್ತೆ? ಎಸ್, ರೇಖಾ ನವೀನ್ ಅವರಿದ್ರೆ ಟಾಪ್ ನಲ್ಲಿ, ಟಾಪ್ ಟೆನ್ ಅಲ್ಲಿ ಕಿರಣ್ ಆರಿದ್ರಿ. ಕಂಗ್ರಾಚುಲೇಷನ್ಸ್ ಎಲ್ಲರಿಗೂ ಕೂಡ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಇಲ್ಲಿ ನಮ್ಗೆ ಜೈವಿಕ ರಾಸಾಯನಿಕ ಚಕ್ರಗಳು ಅನ್ನೋದನ್ನ ಯೂಶುವಲ್ ಆಗಿ ನಾವು ನೋಡ್ತೀವಿ. ಇದರಲ್ಲಿ ಎರಡು ಬರುತ್ತೆ ನಮ್ಗೆ, ಒಂದು ಸೆಡ್ಮೆಂಟ್ರಿ ಸೈಕಲ್ಸ್ ಅನ್ನೋದು ಬರುತ್ತೆ, ಇನ್ನೊಂದು ಗೇಷಿಯಸ್ ಸೈಕಲ್ಸ್ ಅನ್ನೋದು ಬರುತ್ತೆ. ಸೆಡ್ಮೆಂಟ್ರಿ ಸೈಕಲ್ ಅಂದ್ರೆ ಚರಟ ಚಕ್ರಗಳು ಎಂದು ಕರಿತೀವಿ. ಅಂದ್ರೆ ಮಣ್ಣಲ್ಲಿ ಇರುವಂತದ್ದು, ಬಂಡೆಗಳಲ್ಲಿ ಇರುವಂತದ್ದು, ಫಾಸ್ಫರಸ್ ನ ನೋಡ್ಬೋದಾ, ರಂಜಕ, ಓಕೆ, ಸಲ್ಫರ್, ಇದೆಲ್ಲ ನೋಡ್ಬೋದಾ? ಓಕೆ, ಈ ಚಕ್ರಗಳನ್ನ ಇಲ್ಲಿ ನೋಡ್ತೇವೆ. ಇಲ್ಲಿ ಸಿಒ ಟು ನ ನೋಡ್ತೀವ, ಆಕ್ಸಿಜನ್ ಸೈಕಲ್ ನ ನೋಡ್ತೀವ, ನೈಟ್ರೋಜನ್ ಸೈಕಲ್ ನ ನೋಡ್ತೀವ, ಇವೆಲ್ಲವೂ ಕೂಡ ಗೇಷಿಯಸ್ ಸೈಕಲ್ಸ್ ಅನ್ನೋದನ್ನ ಹೇಳ್ತೀವಿ. ರೈಟ್, ಇವುಗಳು ಪ್ರಮುಖವಾಗಿ ಪಾತ್ರವನ್ನ ವಹಿಸುತ್ತ. ಯಾವುದು? ಚರಟ ಚಕ್ರಗಳು. ಆಹಾರ ವೆಬ್ ನಿಂದ ನೀವು ಏನು ಅರ್ಥ ಮಾಡ್ಕೊಳ್ತೀರಿ? ಇದು ಪ್ರಾಥಮಿಕ ಉತ್ಪಾದಕರು ಮತ್ತು ವಿಭಿನ್ನ ಕ್ರಮದ ಗ್ರಾಹಕರ ಸಂಖ್ಯೆಯ ನಡುವಿನ ಸಂಬಂಧವನ್ನು ನಿರ್ವಹಿಸುತ್ತ. ಓಕೆ, ಇದು ಕೆಳಹಂತದ ಜೀವಿಗಳ ಮೇಲಿನ ಅಥವಾ ಹೆಚ್ಚಿನ ಟ್ರೋಪಿಕ್ ವೆಬ್. ವೆಬ್ ಮೀನ್ಸ್ ಜಾಲ, ಆಹಾರ ಜಾಲ, ಆಹಾರ ಜಾಲ. ಓಕೆ, ಹೆಚ್ಚಿನ ಟ್ರೋಪಿಕ್ ಮಟ್ಟಗಳಿಗೆ ಶಕ್ತಿಯನ್ನು ವರ್ಗಾವಣೆಗೆ ಅನುಕ್ರಮವಾಗಿದೆ. ಸರಪಳಿ ಚೈನ್, ವೆಬ್ ಫುಡ್ ಚೈನ್ ಸರಪಳಿ. ಪರಸ್ಪರ ಸಂಬಂಧ ಹೊಂದಿರುವ ಹಲವಾರು ಆಹಾರ ಸರಪಳಿಗಳಿರುವ ಜೀವಿಗಳ ಸಮುದಾಯವಾಗಿದೆ. ಮೇಲಿನ ಯಾವುದೂ ಅಲ್ಲ.
ಅಂತ ಇಂದು ಚೇತನ ಮೇಡಮ್ ಟ್ರೈ ಮಾಡ್ಬಿಟ್ರು ಕನ್ನಡದ ಕನ್ನಡ ಆಪ್ಷನ್ ಅಲ್ಲೇ. ಎಸ್ ಎಕ್ಸಾಕ್ಟ್ಲಿ. ಸೊ ಇದು ನಂಬರ್ಸ್ ನ ಯೂಶುವಲ್ ಆಗಿ ಹೇಳೋದಿಲ್ಲ, ನಂಬರ್ ಆಫ್ ಲೀನಿಯರ್ ಚೈನ್ ಏನಿರುತ್ತೆ ಅದನ್ನ ಹೇಳುವಂಥದ್ದು ವೆಬ್. ಓಕೆ, ಇಂಟರ್ಲಿಂಕ್ ಆಫ್ ಫುಡ್ ಚೈನ್ ನ ಯೂಶುವಲ್ ಆಗಿ ಫುಡ್ ವೆಬ್ ಎಂದು ಹೇಳ್ತೇವೆ. ಕಾಟ್ ಅಂಡರ್ಸ್ಟ್ಯಾಂಡ್ ಕ್ವಶನ್? ಓಕೆ, ಯು ಜಸ್ಟ್ ಅಟೆಂಡ್ ಅವರ್ ಅಟೆಂಡ್ ಮೈ ಕ್ಲಾಸಸ್, ನೀವು ಅಟೆಂಡ್ ಆಗಿ ನನ್ನ ಕ್ಲಾಸಸ್ ಖಂಡಿತ ಹೇಳ್ತೀನಿ ಆಯ್ತಾ. ಇಂಗ್ಲೀಷು ಕನ್ನಡ ಎರಡು ಕ್ಲಾಸ್ ಇನ್ನೊಂದು ಇದೆಯಲ್ಲ, ಪ್ಲಸ್ ಕ್ಲಾಸ್ ಅಲ್ಲೂ ಸ್ಪೆಷಲ್ ಕ್ಲಾಸ್ ಅಲ್ಲೂ ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲ್ಲ ಹೇಳ್ಕೊಡ್ತೀನಿ ಆಯ್ತಾ. ಡ್ಯಾಶ್ ಸತ್ತ ವಸ್ತುಗಳಿಂದ ಅಗತ್ಯ ವಸ್ತುಗಳನ್ನ ಬಿಡುಗಡೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಂಡ್ ಹೀಗಾಗಿ ಶಕ್ತಿ ಹರಿವು ಮತ್ತೆ ವಸ್ತುಗಳ ನಿಯಂತ್ರಣ ಚಕ್ರವನ್ನ ನಿರ್ವಹಿಸುತ್ತೆ. ಅಂದ್ರೆ ಈ ಸತ್ತ ಜೀವಿಗಳನ್ನ ತಿನ್ನುವಂತಹ ಜೀವಿಗಳಿಗೆ ಏನೆಂದು ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸಾಫ್ರೋಫೈಟ್ಸ್, ಆಟೋಟ್ರೋಪ್ಸ್, ಎಟಿರೋಟ್ರೋಪ್ಸ್, ಮೆಲಿನ ಯಾವುದು ಅಲ್ಲ. ಎಲ್ಲೋಡೆ ಸಾಫ್ರೋಫೈಟ್ಸ್ ಅಂದ್ರೆ ಯೂಶುವಲ್ ಆಗಿ ಇದು ಏನ್ ಮಾಡುತ್ತೆ, ಸಾವಯವ ವಸ್ತುಗಳನ್ನ ಯೂಶುವಲ್ ಆಗಿ ತಿಂದು ಆಹಾರವಾಗಿ ಬಳಸ್ಕೊಡುತ್ತೆ, ಮತ್ತೆ ಲವಣಾಂಶಗಳನ್ನಾಗಿ ನಮ್ಗೆ ಕೊಟ್ಬಿಡುತ್ತೆ. ಸಪೋಸ್ ಎಕ್ಸಾಂಪಲ್, ಒಂದ್ ಪ್ರಾಣಿ ಸತ್ತೋಯ್ತು ಅಂದ್ರೆ ಆ ಪ್ರಾಣಿ ಯೂಶುವಲ್ ಆಗಿ ಕೊಳ್ತಾದಂತ್ರ ನಮ್ಗೆ ಇನಾರ್ಗ್ಯಾನಿಕ್ ಏನು ನ್ಯೂಟ್ರಿಯಂಟ್ಸ್ ನ ಯೂಶುವಲ್ ಆಗಿ ಪ್ಲಾಂಟ್ಸ್ಗೆ ಕೊಡುತ್ತೆ. ಹೌದಾ, ಲವಣಾಂಶಗಳನ್ನ ಯೂಶುವಲ್ ಆಗಿ ಕೊಡುತ್ತೆ. ಸೊ ಒಂದು ಪ್ರಾಣಿ ಸತ್ತ ಯೂಶುವಲ್ ಆಗಿ ಅದನ್ನ ಊತ ಹಾಕ್ತಾರೆ, ಊತ ಹಾಕಿದ್ವಿ ಒಂದು ಗಿಡವನ್ನ ಇಡ್ತಾರೆ. ಯಾಕೇಳಿ, ಯಾಕೇಳಿ, ಇದೇ ಕಾರಣ. ಓಕೆ, ಇಲ್ಲಿ ಆಟೋಟ್ರೋಪ್ಸ್ ಅಂದ್ರೆ ಯಾವುದು, ಪ್ರೊಡ್ಯೂಸರ್ಸ್ ಆಗಿರುತ್ತೆ. ಆಟೋಟ್ರೋಪ್ಸ್ ಅಂದ್ರೆ ಯಾವುದು ಆಹಾರವನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನ ನೋಡ್ಬೋದು. ಎಟ್ರೋಟ್ರೋಪ್ಸ್ ಅಂದ್ರೆ ಯೂಶುವಲ್ ಆಗಿ ಕನ್ಸ್ಯೂಮರ್ ಆಗಿರುತ್ತೆ. ಹಾಗಾಗಿ ನಾವು ಸಾಫ್ರೋಫೈಟ್ಸ್ ನ ಡಿಕಂಪೋಸರ್ ಎಂದು ಕೂಡ ಕರಿಬಹುದು, ಡಿಕಂಪೋಸರ್ಸ್, ನೆಟ್ರಿವೋರಸ್ ಎಂದು ಕೂಡ ನಾವು ಕರಿಬಹುದು. ಆಗ್ಬೋದಾ? ಎಸ್, ಇದ್ರ ಬಗ್ಗೆ ಬಹಳಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ನಾನು. ಕೊನೆ ಪ್ರಶ್ನೆ, ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ? ಕೊನೆ ಪ್ರಶ್ನೆ ಇದು, ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ? ಪ್ರಾಥಮಿಕ ಗ್ರಾಹಕರು ಹಸು, ಹುಲಿಗಳು ಮತ್ತೆ ಮಿಡತೆ ಇದೆ. ಹಲ್ಲಿಗಳು, ಹಲ್ಲಿಗಳು ಮತ್ತೆ ಮಿಡತೆ ಇದೆ. ದ್ವಿತೀಯ ಗ್ರಾಹಕರು ಕಪ್ಪೆಗಳು ಮತ್ತೆ ಹಲ್ಲಿಗಳಿದೆ, ಹಸು ಇದೆ. ತೃತೀಯ ಗ್ರಾಹಕರು ಹುಲಿ, ಸಿಂಹ, ಚಿರತೆ ಮತ್ತೆ ರಣಹದ್ದುಗಳಿದೆ. ಮೇಲಿನ ಯಾವುದು ಅಲ್ಲ. ಸೊ ಪ್ರೈಮರಿ ಕನ್ಸ್ಯೂಮರ್ಸ್ ಪ್ರಾಥಮಿಕ ಗ್ರಾಹಕರು, ಸೆಕೆಂಡರಿ ಕನ್ಸ್ಯೂಮರ್ಸ್, ತರ್ಷಿಯರಿ ಕನ್ಸ್ಯೂಮರ್. ಎಸ್, ರಾಜೇಶ್ವರಿ ಮೇಡಮ್ ಇದ್ರಿ ಟಾಪ್ ಅಲ್ಲಿ, ಕಂಗ್ರಾಚುಲೇಷನ್ಸ್. ಲಲಿತಾ ಮೇಡಮ್ ಇದ್ರಿ, ಕಂಗ್ರಾಚುಲೇಷನ್ಸ್. ಸುಮಾ ಮೇಡಮ್ ಇದ್ರಿ, ಕಂಗ್ರಾಚುಲೇಷನ್ಸ್. ಚೇತನಾ ಮೇಡಮ್ ಇದ್ರಿ, ಕಂಗ್ರಾಚುಲೇಷನ್ಸ್. ವರ್ಷು ಆರ್ಯದ್ರಿ ಟಾಪ್ ಅಲ್ಲಿ, ಕಂಗ್ರಾಚುಲೇಷನ್ಸ್. ರೇಖಾ ಮೇಡಮ್ ಇದ್ರಿ ಟಾಪ್ ಸಿಕ್ಸ್ ಅಲ್ಲಿ, ಕಂಗ್ರಾಚುಲೇಷನ್ಸ್. ಟಾಪ್ ಸೆವೆನ್ ಅಲ್ಲಿ ರಾಜುಲಿ ಇದ್ರಿ, ಕಂಗ್ರಾಚುಲೇಷನ್ಸ್. ಟಾಪ್ ಏಟ್ ಅಲ್ಲಿ ವಿನೋದ ಮೇಡಮ್ ಇದ್ರಿ, ಟಾಪ್ ನೈನ್ ಅಲ್ಲಿ ಕಿರಣ್ ಹಾರ್ ಇದ್ರಿ, ಕಂಗ್ರಾಚುಲೇಷನ್ಸ್. ಟಾಪ್ ಟೆನ್ ಅಲ್ಲಿ ರೇಣುಕಾ ಮೇಡಮ್ ಇದ್ರಿ, ಕಂಗ್ರಾಚುಲೇಷನ್ಸ್. ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ, ಎಲ್ಲರಿಗೂ ಕೂಡ. ಸೊ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ, ಮತ್ತೆ ನಾನು ನಾಳೆ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬೈ ಬೈ. ಓಕೆ, ಸೊ ಆರಾಮ್ಸೆ ನಿದ್ದೆ ಮಾಡಿ, ನನ್ನ ಎಲ್ಲಾ ಕ್ಲಾಸ್ ಅನ್ನು ಕೂಡ ವಾಚ್ ಮಾಡ್ತಾ ಇರಿ. ಸೊ ಮತ್ತೆ ನನ್ನ PR10 ರೆಫಿಲ್ ಕೋಡ್ ನ ಯೂಸ್ ಮಾಡಿ. ಥ್ಯಾಂಕ್ ಯು ಫಾರ್ ಕಮಿಂಗ್, ಎಲ್ಲರಿಗೂ ಧನ್ಯವಾದ ಡ್ಯುಯಲ್ ಎಜುಕೇಟರ್ ಸೆಷನ್ ಗೆ ಅಟೆಂಡ್ ಆಗಿದ್ದಕ್ಕೆ. ಸೊ ಅಂಡ್ ವೆರಿ ನೈಸ್, ಥ್ಯಾಂಕ್ ಯು, ಗುಡ್ ನೈಟ್. ಎಸ್, ಥ್ಯಾಂಕ್ ಯು ಮೇಡಮ್ ಲಲಿತಾ ಮೇಡಮ್. ಓಕೆ, ನನ್ನ ಪ್ರೊಫೈಲ್ಗೆ ಹೋಗ್ಬಿಟ್ಟು ಪುಟ್ಟರಾಜು ಅಂತೇಳಿ ಸರ್ಚ್ ಮಾಡಿ, ನನ್ನ ಪ್ರೊಫೈಲ್ಗೆ ಹೋಗಿ ಪುಟ್ಟರಾಜು TD. ಓಕೆ, ನನ್ನ ಪ್ರೊಫೈಲ್ಗೆ ಹೋಗಿ ಫಾಲೋ ಮಾಡಿ, ನನ್ನ ಎಲ್ಲ ಕ್ಲಾಸು ಕೂಡ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ರಕ್ಷಿತ್, ಥ್ಯಾಂಕ್ ಯು. ಆ್ಯಂಡ್ ಕಿಂಗ್, ಗುಡ್ ನೈಟ್. ಪರ್ಶು ಆರ್ಯ, ಥ್ಯಾಂಕ್ ಯು. ಸೊ ಆಕ್ಚುಲಿ ಇವೆಲ್ಲ ಕ್ವಶನ್ಸ್ ಕಡಿಮೆ ಆಯಿತು, ಇನ್ನು ಜಾಸ್ತಿ ಕ್ವಶನ್ಸ್ ನಾನು ತಗೊಳ್ತೀನಿ ರೆಗ್ಯುಲರ್ ಕ್ಲಾಸಲ್ಲಿ. ಸೊ ಎಲ್ಲ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು, ಧನ್ಯವಾದ.